ಕೃಷ್ಣನ ರಾಜಕೀಯದ ಒಂದು ಚಿತ್ರಣ. ಆ ಕಾಲದಲ್ಲಿ ನಡೆದ ಒಂದು ಸಮಾಜ ಸುಧಾರಣೆ, ಸಮಷ್ಟಿ ಜನರ ದುಃಖ ನಿವೃತ್ತಿಯಲ್ಲಿ ಕೃಷ್ಣನ ಪಾತ್ರ, ಆ ನೆಲೆಯಲ್ಲಿ ಅಧ್ಯಾತ್ಮದ ಸ್ಪರ್ಶದಲ್ಲಿ ಕ್ಲೇಶನಾಶಕ ಕೃಷ್ಣ ಯಾವ ರೀತಿ ಅನ್ನೋ ಒಂದು ಚಂದದ ಕತೆ, ಅದರೊಟ್ಟಿಗೆ ತತ್ವದ ಚಿಂತನೆ, ಇತಿಹಾಸದ ಮೆಲುಕು. ಪಾಂಡವರು ದುರ್ಯೋಧನನ ತೊಂದರೆಯಿಂದ ಧೃತರಾಷ್ಟ್ರನ ಮೆಚ್ಚುಗೆಯಲ್ಲಿ ಕಾಂಡವಪ್ರಸ್ಥವನ್ನು ಇಂದ್ರಪ್ರಸ್ಥ ಮಾಡಿದರು. ಇವತ್ತಿನ ಡೆಲ್ಲಿ ಭಾರತದ ರಾಜಧಾನಿ, ಆ ಕಾಲದಲ್ಲಿ ಪಾಂಡವರು ನಿರ್ಮಾಣ ಮಾಡಿದ ವ್ಯವಸ್ಥೆ. ಕಾಂಡವದ ದಾಹದಲ್ಲಿ ದೊಡ್ಡದಾಗಿರತಕ್ಕ ಕಾಡಿನ ನಿರ್ಮೂಲನೆಯಲ್ಲಿ ಬದುಕಿ ಉಳಿದ ಒಬ್ಬ ಮಯ ಉಪಕಾರಕ್ಕಾಗಿ ಪಾಂಡವರಿಗೆ ಸಭೆ ಮಾಡಿಕೊಟ್ಟ. ಅದಕ್ಕೆ ಹೆಸರೇ ಮಯ ಸಭೆ ಅಂತ. ಮಯಮಯ, ಎಲ್ಲರಿಗೂ ಕಣ್ಣು ಮಯಮಯ ಮಾಡುವ ಸಭೆ ಅದು. ದುರ್ಯೋಧನ ಮಯಮಯನಾಗಿ ಅದಕ್ಕಾಗಿ ಒದ್ದಾಡಿ ಕೊನೆಗೆ ಯುದ್ಧದಲ್ಲಿ ಸತ್ತವ. ವಾಸ್ತವವಾಗಿ ಆ ಸಭೆ ಅಷ್ಟು ವಿಚಿತ್ರವಾಗಿತ್ತು, ಧರ್ಮರಾಜನಿಗೆ ತುಂಬ ಹೆಮ್ಮೆ ಅನಿಸಿತು. ನಾರದರು ಬಂದಾಗ ಕೇಳಿದ, ಈ ಸಭೆ ನೋಡಿದಿರಿ ನಾರದರೇ? ನೋಡಿದೆ. ಹೇಗಿದೆ? ಚೆನ್ನಾಗಿದೆ. ಇದರ ಎದುರು ಯಾವುದೇ ಸಭೆಯಾದರೂ ನೀವು ನೋಡಿದ್ದರಲ್ಲಿ ನನಗಿದ್ದರೆ ತಿಳಿಸಬೇಕು, ನಾನು ತಿಳ್ಕೊಳ್ಬೇಕು ಅಂದ ಧರ್ಮರಾಜ. ಇಂದ್ರನ ಸಭೆ, ಯಮನ ಸಭೆ, ವರುಣನ ಸಭೆ ಇವನ್ನೆಲ್ಲ ನಾರದರು ಬಹಳ ಚೆನ್ನಾಗಿ ಬಣ್ಣಿಸಿದ್ದಾರೆ. ನಾವು ಒಂದೊಮ್ಮೆ ಅಲ್ಲಿ ಹೋಗದಿದ್ದರೂ ಅವರು ಹೇಳಿದ್ದು ಕೇಳಿ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಈ ನಾಲ್ಕು ದಿನದಲ್ಲಿ ಸಿಗುವುದಿಲ್ಲ ನಮಗೆ ಆ ಸಭೆಗಳು, ಅಷ್ಟು ಚೆನ್ನಾಗಿದೆ ಅದು. ಅದನ್ನು ಕೇಳಿಕೊಂಡ ಧರ್ಮರಾಜ, ಆ ಸಭೆಯಲ್ಲಿ ಒಂದು ಮಾತು ಬಂತು ನಾರದರ ಬಾಯಿಯಲ್ಲಿ, ಇಂದ್ರನ ಸಭೆಯಲ್ಲಿ ಹರಿಶ್ಚಂದ್ರ ರಾಜ ಇದ್ದಾನೆ ಅಂತ. ತುಂಬ ಪರಿಚಯ ಮಾಡಿಸ್ತಾನೆ. ಪಾಂಡು ಧರ್ಮರಾಜನ ತಂದೆ ಯಮಸಭೆಯಲ್ಲಿದ್ದಾನೆ ಅಂತ ಪರಿಚಯ ಸಿಕ್ಕಿತು. ಧರ್ಮರಾಜ ಕೇಳಿದ ಕೂಡಲೇ ಪ್ರಶ್ನೆಯಲ್ಲಿ, ಅಲ್ಲ ಹರಿಶ್ಚಂದ್ರ ರಾಜ ಇಂದ್ರ ಸಭೆಯಲ್ಲಿದ್ದಾನೆ, ನಮ್ಮಪ್ಪ ಪಾಂಡುರಾಜ ಇನ್ನು ಯಮಸಭೆಯಲ್ಲಿದ್ದಾನೆ. ಯಮಸಭೆಯಲ್ಲಿ ಯಮ ಅಂದರೆ ನರಕೇನಲ್ಲ, ಯಮನ ಸಭೆ, ಇಲ್ಲಿ ಯಾಕೆ ಹೆಚ್ಚು ಕಡಿಮೆ ಆಗಿದೆ ಅಂದ. ಅದು ಹರಿಶ್ಚಂದ್ರನ ಯೋಗ್ಯತೆ ಆಗಿತ್ತು, ಮತ್ತು ಪಾಂಡುರಾಜನಿಗೇನು ಯೋಗ್ಯತೆ ಕಮ್ಮಿ ಆಯಿತು? ನಾನು ಮಾತಾಡಿಸಿದೆ, ಪಾಂಡುರಾಜ ಹೇಳಿದ, ಒಂದು ಮೆಸೇಜ್ ಕೊಟ್ಟಿದ್ದಾನೆ ನಿನಗೆ, ಸಂದೇಶ ಕಳಿಸಿದ್ದಾನೆ ಅಂದ. ಧರ್ಮರಾಜನಿಗೆ ಖುಷಿ ಆಯಿತು, ಓಹೋ ಸಭೆಗೆ ಹೋಗಿ ಬಂದಿದ್ದಾರೆ, ನಮ್ಮ ಅಪ್ಪನನ್ನು ಭೇಟಿಯಾಗಿದ್ದಾರೆ, ವಿಷಯ ತಿಳಿಸಿದ್ದಾರೆ ಅಂತ. ಏನು ಹೇಳಿ, ಎಂತ ತಿಳಿಸಿದ್ದಾನೆ ಅಂತ. ಕರೋತು ಮೇ ರಾಜಸೂಯಂ ಪುತ್ರಃ ಅಜೇಯ ಅನುಜಾರ್ಚಿತಃ ವಾಸುದೇವೇನ ಪಾಲಿತಃ ವಾಸುದೇವೇನ ಕಿಂತಸ್ಯ ಅಸಾಧ್ಯಮತ್ರ ಹಿ ಅಂತ. ಕರೋತು ರಾಜಸೂಯಂ ಮೇ, ನನಗೆ ರಾಜಸೂಯಯಾಗ ಮಾಡಬೇಕು ಅಂತ ಅಪ್ಪ ಹೇಳಿದ್ದಾನೆ, ನಾವು ಹೇಗೆ ಮಾಡೋದು? ನೋಡಿ, ಇದೊಂದು ವಿಷಯ ಸಿಕ್ಕಿತ್ತು ನಮಗೆ. ಪಾಂಡುರಾಜ ಯಮಸಭೆಯಲ್ಲಿ ಹೇಳಿಕೊಳ್ಳಿಸಿದ್ದು ಮಗನ ಬಳಿ ಹೇಳಿದ್ದಾನೆ, ನೀನು ನನಗಾಗಿ ರಾಜಸೂಯಯಾಗ ಮಾಡಬೇಕು ಅಂತ. ತಂದೆ ಏನು ಬೇಕು ಅಂತ ಹೇಳಿ ಕಳಿಸ್ತಾರೆ ಕೆಲವೊಮ್ಮೆ ಮಾಡದೆ ಕೂತ್ರೆ. ತಂದೆಯ ಆಸ್ತಿ ಪಾಸ್ತಿ ಎಲ್ಲ ನುಂಗಿದಾಗೆ ಅಲ್ಲ, ಅವರ ಉದ್ದೇಶದಲ್ಲಿ ನಾವು ಕ್ರಿಯೆ ಮಾಡಬೇಕು. ಮತ್ತೆ ಇಲ್ಲಿ ಧರ್ಮಕರ್ಮ ಮಾಡಬೇಕು, ಊಟ ಹಾಕಿದ್ರೆ ಪ್ರಯೋಜನ ಇಲ್ಲ. ಊಟ ಹಾಕುವ ಮೊದಲು ಕರ್ಮಾಂಗ ಮಾಡಿ ಊಟ ಹಾಕಬೇಕು. ಊಟಕ್ಕೆ ವ್ಯವಸ್ಥೆ ಉಂಟು, ಮನುಷ್ಯ ತಿನ್ನುವ ಮೊದಲಿಗೆ ದೇವತೆಗಳು ತಿನ್ನಬೇಕು. ದೇವತೆಗಳು ಎಲ್ಲಿ ತಿಂತಾರೆ ಕೇಳಿದರೆ, ಅಗ್ನಿ ಮಾಧ್ಯಮದಲ್ಲಿ ತಿಂತಾರೆ. ಅಗ್ನಿಮುಖ ವೈ ದೇವಾಹ, ದೇವತೆಗಳಿಗೆ ಮೋರೆ ಯಾವುದು, ಬಾಯಿ ಯಾವುದು ಕೇಳಿದರೆ ಅಗ್ನಿ. ಅಗ್ನಿ ಮಾಧ್ಯಮದಲ್ಲಿ ಆಹುತಿ ಕೊಟ್ಟ ಬಳಿಕ ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ, ಮನುಷ್ಯರು ಯಜ್ಞದ ಶೇಷಪ್ರಸಾದವಾಗಿ ಉಂಡರೆ ಪಾಪ ನಿವೃತ್ತಿಯನ್ನು ಮಾಡಿಕೊಳ್ಳುತ್ತಾರೆ, ಇಲ್ಲದಿದ್ದರೆ ಅವರು ತಿಂದದ್ದು ಸ್ವಂತಕ್ಕಾದ್ದರಿಂದ ಹೊಟ್ಟೆ ಹಾಳು ಮಾಡಿಕೊಳ್ಳುತ್ತಾರೆ. ಅವರು ಹೇಳೋದು ತಟ್ಟೆ ತೊಳಿತಾರೆ, ಆದರೆ ಹೊಟ್ಟೆ ಹಾಳಾಗತ್ತೆ. ಇಷ್ಟು ದೊಡ್ಡದಾಗಿರತಕ್ಕ ವಾತಾವರಣದಲ್ಲಿ ಎಲ್ಲ ಪ್ರಕೃತಿ ಧರ್ಮಗಳಿಂದ ನಾವು ಬದುಕಿರುವಾಗ ಈ ಪ್ರಕೃತಿಗೆ ಅವಕಾಶ ಕೊಟ್ಟಿರತಕ್ಕ ಇತರ ಸಂಸ್ಕೃತಿಗಳಲ್ಲೇ ಇವುದಕ್ಕೆಲ್ಲ ದೇವತೆಗಳನ್ನು ಹೇಳ್ತಾರೆ, ಮಳೆಯ ದೇವತೆ, ನೀರಿನ ದೇವತೆ, ಮಿಂಚಿನ ದೇವತೆ ಅಂತ. ಇರುವ ನಮಗೆ ಯಾಕೆ ಒಪ್ಪುವುದಿಲ್ಲ? ನಾವು ಅದನ್ನು ಕೊಡುವವರನ್ನು ಯಾಕೆ ನಾವು ಥ್ಯಾಂಕ್ಸ್ ಹೇಳುವುದಿಲ್ಲ?
ಅದರಿಂದ ಈ ಚಕ್ರ ಬದುಕಿನ ಚಕ್ರ ನಡಿಬೇಕಾದರೆ ಯಜ್ಞಯಾಗಗಳು ಸಮರ್ಪಕ ಆಗಬೇಕು, ಅದರಿಂದ ನಮ್ಮ ಬದುಕು ಬೆಳೆ ಆಗಬೇಕು. ಇದನ್ನು ಧರ್ಮರಾಜನಿಗೆ ಅಣ್ಣ ಅಪ್ಪ ಹೇಳಿಕೊಟ್ಟ. ಎಲ್ಲ ಮಕ್ಕಳಿಗೆ ಆಗುವುದಿಲ್ಲ ರೀ ಎಲ್ಲ ಮಾಡಲಿಕ್ಕೆ ಅಂದರೆ, ಇವ್ ಹೇಳ್ತಾನೆ ಅಜೇಯ ಅನುಜಾರ್ಚಿತ ಅಂತ. ಸೋಲರಿಯದ ವೀರರಾಗಿರತಕ್ಕ ತಮ್ಮಂದಿರೆಲ್ಲ ಬೆಂಬಲಿಗರಿರುವಾಗ ಧರ್ಮರಾಜನಿಗೆ ಅಪ್ಪನ ಹೆಸರಿನಲ್ಲಿ ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅಪ್ಪ ಕೇಳಿದ. ಧರ್ಮರಾಜ ಬುಕ್ಕಲ ಸ್ವಭಾವದವ, ಎಂಥದ್ದು ಬೇಡ ಹೇಳುವವ, ಅವನೇ ಯಮ, ಅವನ ಸಭೆಯಲ್ಲಿಯೇ ಪಾಂಡು ಇರುವುದು. ಪಾಂಡು ಪುನಃ ಯಮನಿಗೆ ಹೇಳಿಕೊಡ್ತಾ ಇದ್ದಾನೆ, ನನ್ನನ್ನು ಮೇಲೆ ಕಳಿಸ್ಲಿಕ್ಕೆ ನೀನು ಕೆಲಸ ಮಾಡೋಣ, ಗಮ್ಮತ್ತು ನೋಡಿ ಹೇಗೇನೆ. ಧರ್ಮಕರ್ಮ ಕೆಲವರಿಗೆ ಸ್ವಪ್ನದಲ್ಲಿ ಕೇಳಿದಾಗತ್ತೆ, ಕೆಲವರಿಗೆ ಯಾರೋ ಗುರುಗಳು ಹೇಳಿದಾಗತ್ತೆ. ನನ್ನ ವಿಷಯ ಹೇಳಿದ್ರಲ್ಲ ಅವರು ಇವತ್ತು ಅಂತ ಕೇಳುತ್ತೆ ಕೆಲವೊಮ್ಮೆ, ಹಾಗಾಗುವುದುಂಟು. ಹಾಗೆ ನಿಜವಾಗಿಯೇ ಪಾಂಡು ಮಗನಿಗೆ ಹೇಳಿ ಕಳಿಸಿದ, ನೀನು ಮಾಡು, ಬಾಳಲಿಕ್ಕೆ ನಿನ್ನ ತಮ್ಮಂದಿರಿದ್ದಾರೆ. ಅಲ್ಲಿಗೆ ಮುಗಿಲಿಲ್ಲ, ತಮ್ಮಂದಿರು ಮಾಡಲಿಕ್ಕೆ ಅಜೇಯರು, ಅತ್ಯಂತ ವೀರರು, ಪರಾಕ್ರಮಶಾಲಿಗಳು, ಮಾಡುವ ಯೋಗ್ಯತೆ ಉಳ್ಳವರು, ಕ್ಷತ್ರಿಯೋಗ್ಯವಾದ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ. ಆದರೆ ಪ್ರಧಾನವಾಗಿರತಕ್ಕ ಕರ್ಮದ ಅಧ್ಯಕ್ಷ ಕರ್ಮ ಫಲಸ್ವಾಮಿ ಅದು ಭಗವಂತ. ಅದನ್ನು ಇಟ್ಟುಕೊಂಡ ಪಾಂಡು ಹೇಳ್ತಾನೆ ಪಾಲಿತಃ ವಾಸುದೇವೇನ. ಇದು ಗುರುತಿಸಬೇಕಾದ್ದು ನಾವು. ನಮಗೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಅನುವು ಬರುತ್ತೆ, ಸಂಪಾದನೆ ಆಗತ್ತೆ, ಜನ ಓ ಅಂತಾರೆ. ಆದರೆ ದುಷ್ಟಶಕ್ತಿಗಳು ಮಾಡಬಾರದಂತೆ ಮಾಡುವವರು, ನಿವೃತ್ತಿಗೊಳಿಸಲಿಕ್ಕೆ ಬೇಕಾದ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದಿದ್ದಾಗ ಯಾರು? ಅದು ದೇವರು. ತೊಂದರೆ ದೂರ ಮಾಡುವವ ದೇವರು ಎನ್ನುವುದು ಮೊದಲು ಗಟ್ಟಿ ಮಾಡಿಕೊಳ್ಳಿ, ಮತ್ತೆ ನೋಡುವ. ನೀವು ಮಾಡ್ತೀರಿ ಅಂತ ಹೇಳಿಕೊಂಡು ಎಷ್ಟು ಬೇಕಾದರೆ ಹಮ್ಮಿನಲ್ಲಿ ಹೇಳಿಕೊಳ್ಳಿ. ಮಾಡದಂತೆ ಬೆಟ್ಟದಷ್ಟು ಅಡ್ಡಿ ಒಡ್ಡುವವರು ಬೇರೆ ಇದ್ದಾರೆ, ಅವರ ನಿರ್ಮೂಲನವೇ ಮಾಡಲಿಕ್ಕೆ ಕೆಲಸ. ಆನೆ ಹೋಗುತ್ತೆ, ನಿಲ್ತದೆ, ಯಾಕೆ? ಮುಳ್ಳು ಇದೆ ಅಂತ, ಕಾಲಡಿಯಲ್ಲಿ ಮುಳ್ಳಿದೆ, ಆನೆ ಹೋಗುವುದಿಲ್ಲ. ಈಗ ಆಗಬೇಕಾದ್ದೇನು? ಆಗಬೇಕಾದ್ದೇನು? ಮೀಟಿಂಗ್ ಮಾಡಿ ಎಲ್ಲರೂ ಹೇಳಿದರೆ ಎಂಥದ್ದು, ಆನೆ ಇನ್ನು ಎತ್ತಿ ಇಡುವುದು ಅಂತ ತಲೆ ಸರಿ ಉಂಟ? ಇನ್ನೊಬ್ಬ ಹೇಳಿದ ಕ್ರೇನ್ ತರುವುದು ಅಂತ, ಎಲ್ಲ ಹುಚ್ಚೆ. ಆಗುವುದಲ್ಲಿ ಏನು ವಿಷಯ? ಮುಳ್ಳು ತೆಗೆಯುವ ಕೆಲಸ, ಅದು ಮಾಡಿದರೆ ತಾನೇ ಹೋಗುತ್ತೆ. ಆದರೆ ಆನೆ ಹೋಗಲಿಕ್ಕೆ ನಾವು ದೂಡಬೇಕು, ಅದನ್ನು ಅಂಕುಶ ಹಾಕಬೇಕು, ಕಿವಿ ಹಿಂಡಬೇಕು, ಪಟಾಕಿ ಸಿಡಿಸಬೇಕು ಹಿಂಬದಿಯಿಂದ. ಇದು ಎಂಥದ್ದು ಅಲ್ಲ. ನಿಜವಾಗಿ ಆನೆ ಹೋಗಲಿಕ್ಕೆ ಮುಳ್ಳು ತೆಗೆಯುವುದು ಕೆಲಸ. ಕ್ಲೇಶ ನಾಶವೇ ನಮ್ಮ ಮೊದಲ ಸಿದ್ಧಿ, ಇದು ತಿಳ್ಕೊಳ್ಬೇಕಾದ್ರು. ಇದು ಕಥೆಯ ಮಾಧ್ಯಮ, ವಿಷಯ ಯಾವತ್ತೂ ಇರುವುದಿಲ್ಲ. ಅದರಿಂದ ಪಾಲಿತಃ ವಾಸುದೇವೇನ ಅಂದ. ಕೃಷ್ಣನ ರಕ್ಷಣೆಯಲ್ಲಿ ಕೆಲಸ ಆಗತ್ತೆ ಎನ್ನುವುದು ನೂರಕ್ಕೆ ನೂರು ಸತ್ಯ. ನಮ್ಮ ಸಂಪಾದನೆಯಿಂದ, ನಮ್ಮ ಚಾರ್ಮಿನಿಂದ, ಹತ್ತು ಜನರ ಸಹಾಯದಿಂದ ಯಾವುದೂ ಅಲ್ಲ ಆಗುವುದು. ಆಗುವುದು ದೇವರ ವಿಶೇಷವಾದ ಕಾರುಣ್ಯದಿಂದ. ಇದು ಯಾವತ್ತು ನಾವು ಒಪ್ಪುವುದಿಲ್ಲ ಆವತ್ತಿನವರೆಗೆ ನಮ್ಮ ಕೆಲಸದಲ್ಲಿ ಸಕ್ಸಸ್ ಇಲ್ಲ, ಫಲಿತಾಂಶ ಇಲ್ಲ, ಬೆನಿಫಿಟ್ ಇಲ್ಲ, ಯಾರಿಗೂ ಇಲ್ಲ, ಎಂದೂ ಇಲ್ಲ, ಹೇಗೂ ಇಲ್ಲ. ಇದರಲ್ಲಿ ಏನು ಮುಲಾಜಿ ಇಲ್ಲ, ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ನಿಮ್ಮ ದೇವರು ಹಾಗೆ, ನಮ್ಮ ದೇವರಿಗೆ ಪ್ರಶ್ನೆಯೇ ಇಲ್ಲ. ಸಕಲಾಧೀಶನಾದ ಒಬ್ಬನೇ ಒಬ್ಬ ಎಲ್ಲವನ್ನು ನಿಯಂತ್ರಿಸಿಕೊಟ್ಟು ನಾವು ಇಡೀ ಕಥೆಯಲ್ಲಿ ನೋಡಿಕೊಳ್ಳುತ್ತೇವೆ. ಎಲ್ಲಿ ಬೇಕಾದರೆ ಯಾರನ್ನು ಮುಟ್ಟುವುದು ಬೇಡ, ಇವತ್ತಿಟ್ಟುಕೊಂಡ ಚಾಪ್ಟರಲ್ಲೇ ನೋಡಲಿಕ್ಕೆ ಬರುತ್ತೆ ಅದು ವಿಷಯ ಅಷ್ಟೆ. ಅದೇ ಆರಂಭ ಮಾಡುವಾಗ ಬಂದದ್ದು ಸುದ್ದಿ. ಪಾಂಡು ಯಮ ಸಭೆಯಲ್ಲಿ ನಿಂತು ಕೃಷ್ಣನ ನೆನಪು ಮಾಡ್ತಾ, ಕೃಷ್ಣ ರಕ್ಷಿತರಾದ ನನ್ನ ಮಕ್ಕಳಿಗೆ ಏನು ಅಡ್ಡಿ ಬರುವುದಿಲ್ಲ, ಮಾಡಲಿ ಅಂದ. ಕೆಲಸ ಆಗಲಿ, ಧರ್ಮ ಆಗುವುದು ಒಂದು ಕಡೆ, ಅಧರ್ಮದ ನಿವೃತ್ತಿ ಇನ್ನೊಂದು ಕಡೆ. ಅದರಿಂದ ನಮಗೆ ಬರತಕ್ಕಂಥ ತೊಂದರೆಗಳ ನಿವೃತ್ತಿಗೆ ಕೃಷ್ಣ ಇದ್ದಾನೆ, ನೀವು ಮಾಡಿ ಅಂದ. ಕೃಷ್ಣ ಇದ್ದಾಗ ಅಸಾಧ್ಯದ ಸಂಗತಿಯೇ ಇಲ್ಲ. ಆಗ್ತದೋ ಅಂತ ಕೇಳಬೇಡಿ, ಚೀಟಿ ಹಾಕುವ, ಪ್ರಶ್ನೆ ಇಡುವ, ಪ್ರಶ್ನೆಯೇ ಬೇಡ ಅಂದ. ಮಾಡಿ, ಖುಷಿಯಾಯಿತು ಧರ್ಮರಾಜನಿಗೆ. ಅಯಾತಯ ಸ್ವಸಾರಥಿಂ ಸ ಕೇಶವಾಯ ಭೂಪತಿ, ತನ್ನ ಸಾರಥಿಯನ್ನು ಕಳುಹಿಸಿದ. ಬಂದರೆ ಅದೇ ರಥದಲ್ಲಿ ಕೃಷ್ಣ ಬರಬಹುದು ಅಂತ, ಬರಬೇಕು ಅಂತ ಹೇಳಬೇಕು ಕೃಷ್ಣನಲ್ಲಿ. ಹೇಳಿದ, ಅಪ್ಪನೇ ಹೇಳಿದ್ದಾನೆ ಕೃಷ್ಣನಿದ್ದರೆ ನಡೆದು ಹೋಗುತ್ತೆ ಅಂತ. ಮುಗಿಯಿತು, ಅವನ ಮೇಲೆ ಭಾರ ಹಾಕುವುದು, ಕೆಲಸ ಮಾಡುವುದು ಅಂತ. ಧರ್ಮರಾಜನ ಸಾರಥಿ ಹೆಸರು ಇಂದ್ರಸೇನ ಅಂತ. ಇಂದ್ರಸೇನ ನನ್ನ ಕೊಟ್ಟು ಕಳಿಸ್ತಾನೆ ಕೃಷ್ಣ ಬರಬೇಕು ಅಂತ ಹೇಳಲಿಕ್ಕೋಸ್ಕರ. ಇಂದ್ರಸೇನ ಬಂದಿದ್ದಾನೆ. ನಮ್ಮದು ಕತೆ ಮುಗಿಬೇಕು ನಾಲ್ಕು ದಿವಸದವರೆಗೆ. ಆದ್ದರಿಂದ ಏನಾಯಿತು ಮಧ್ಯದಲ್ಲಿ ಕೇಳಿಬೇಡಿ, ಹೇಗೆ ಬಂದ, ಎಲ್ಲಿ ಬಂದ ಅಂತ. ಕೃಷ್ಣನಲ್ಲಿಗೆ ದೂತ ಬರುವಾಗ ಇನ್ನೊಂದು ಕಡೆಯಿಂದ ಮತ್ತೊಬ್ಬ ದೂತ ಬಂದಿದ್ದಾನೆ. ಅವನ್ಯಾರು, ಅವನು ಹೇಗಿದ್ದೆ, ಏನಾಗಿದೆ ಕೇಳಿದರೆ, ಅದೇ ತದೈವ ಕೇಶವಸ್ಯ ಸ್ತ್ರೀಯ ತದೀಯ ತಾತಕೈ ಸಹೋದರೈಶ್ಚ ಯಾಪಿತ ಸುದೂತಾಪ ಮಾಧವಂ. ಕೃಷ್ಣನ ಮಡದಿಯರು 16,108 ಜನ. ಅದರಲ್ಲಿ ಇಬ್ಬರು ರುಕ್ಮಿಣಿ ಮತ್ತು ಸತ್ಯಭಾಮೆಯವರು, ಕಾಸ ಲಕ್ಷ್ಮಿಯೇ, ಸಾಕ್ಷಾತ್ ಲಕ್ಷ್ಮಿಯೇ. ಉಳಿದ 6 ಜನ ಗರುಡ ಶೇಷ ರುದ್ರರಿಗಿಂತ ಕೆಳಗೆ.
ಗರುಡನ ಶೇಷನ ರುದ್ರನ ಮಡದಿಯರಿಗಿಂತ ಮೇಲೆ, ಪಾರ್ವತಿಗಿಂತ ಮಿಗಿಲಾದ, ರುದ್ರನಿಗಿಂತ ಕೆಳಗಾದ ಯೋಗ್ಯತೆ ಉಳ್ಳ ಆರು ಜನ ಷಣಮಹಿಷಿಯರು ಅಂತ ಹೆಸರು ಅವರದ್ದು. ಮತ್ತೆ 16,100 ಜನ ಅವರು ತುಂಬ ಕೆಳಗಿನವರು, ಅಗ್ನಿಯ ಮಕ್ಕಳು, ತಪಸ್ಸು ಮಾಡಿ ಕೃಷ್ಣನೇ ನನಗೆ ಗಂಡಾಗಬೇಕು ಅಂತ ಬಯಸಿ ಮದುವೆಯಾಗಿ ಬಂದವರು. ದ್ವಾರಕೆಯಲ್ಲಿದ್ದಾಗ ಮಾತ್ರ ಅದು ಕತೆ. ಹೀಗೆ ನರಕಾಸುರನನ್ನು ಕೊಂದು ಆ ಕಾಲದಲ್ಲಿ ಎಲ್ಲ ಹುಡುಗಿಯರನ್ನು ಕದ್ದಿಟ್ಟುಕೊಂಡ ಒಬ್ಬ ಧೂರ್ತನನ್ನು ಮುಗಿಸಿ ಪ್ರಾಗ್ಜ್ಯೋತಿಷ ಅಸಮದಿಂದ, ಅಸ್ಸಾಂ ಆ ದೇಶದಿಂದ ಒಂದು ಐತಿಹಾಸಿಕವಾದ ಒಂದು ತಿಳಿ ಮಾಡುವ ವಿಧಾನ, ಕ್ಲೇಶ ನಾಶ ಮಾಡುವ ಮಂತ್ರ ಅದು. ಅಲ್ಲಿಂದ ಹುಡುಗಿಯರನ್ನು ಕೃಷ್ಣ ಮದುವೆಯಾಗಿಕೊಂಡ. ಪ್ರತಿಯೊಬ್ಬ ಹುಡುಗಿಯರದ್ದು ಆಸೆ ಕೃಷ್ಣನ ಆಸೆ ಅಲ್ಲ, ಅವರನ್ನು ಮೋಚನೆಗೊಳಿಸಿದಾಗ ಪ್ರತಿಯೊಬ್ಬರ ಹುಡುಗಿಯರು ಯೋಚನೆ ಮಾಡಿದ್ದು ಭೂಯಾಪತಿರ್ಮೇ ಭಗವಾನ್ ಕೃಷ್ಣಸ್ತು ಅನುಮೋದತಾಮ್ ಅಂತ. ನನಗೆ ಇವನೇ ಗಂಡಾಗಿ ಬಿಟ್ಟರೆ ಹೇಗೆ? ಎಷ್ಟೋ ಸಮಯದಿಂದ ಗಂಡು ಜಾತಿಯನ್ನೇ ಕಾಣದಂತೆ ಕತ್ತಲ ಕೋಣೆಯಲ್ಲಿ ತಮ್ಮ ಯೌವನವನ್ನು ಕಳೆಯುತ್ತಿದ್ದ ಹುಡುಗಿಯರಿಗೆ ಮನ್ಮಥ ಜನಕನಾದ ಭಗವಂತ ಕಂಡಾಗ, ಸಾಕ್ಷಾತ್ತಾಗಿ ಒರಳಿಗೆ ಅರಳಿ ನಿಂತಾಗ ಅವನಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲವರದ್ದು? ಕೃಷ್ಣ ಒಪ್ಪಿಗೆ ಉಂಡ, ಸಂಕಲ್ಪಕ್ಕೆ ಆಯಿತು ಹೇಳಿದ, ಕೃಷ್ಣಾರ್ಪಣೆ ಮಾಡಿದವ. ಅವರು ಕೃಷ್ಣಾರ್ಪಣ ಆದರು, ಕೃಷ್ಣನಿಗೆ ಅರ್ಪಿತನಾದರು. ಹಾಗಾಗಿ ಆ ಹುಡುಗಿಯರ ತಂದೆಯಂದಿರು ಅಜ್ಜಂದಿರು ಸಹೋದರರು ಒಟ್ಟು ಸೇರಿಕೊಂಡು, ಯಾಕೆ ಇಲ್ಲೇ ಇದ್ದಾರೆ ಹುಡುಗಿಯರು. ಅದರಿಂದ ತದೀಯ ಕೇಶವಸ್ಯ ಕೇಶವಸ್ಯ ಸ್ತ್ರೀಯ ಯಾಹ ತದೀಯ ತಾತಕೈ ಸಹೋದರಿಶ್ಚ ಪ್ರೇಷಿತ ಯಾಪಿತ. ಅವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಅವರದ್ದೇ ಕೆಲವರು ಅಣ್ಣಂದಿರು, ಕೆಲವರು ಸಂಬಂಧಿಗಳು, ಕೃಷ್ಣನ ಹತ್ತಿರದಲ್ಲಿದ್ದ ಹುಡುಗಿಯರ ಅನೇಕ ಸಂಬಂಧಿಗಳು ಆ ರಾಜಕುಮಾರರು ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ಇವರು ಪ್ಲ್ಯಾನ್ ಮಾಡಿ, ಕೃಷ್ಣನ ಹುಡುಗಿಯರು ಪ್ಲ್ಯಾನ್ ಮಾಡಿ ಅವರ ಅಜ್ಜಂದಿರಿಗೆ ತಿಳಿಸಿ, ತಂದೆಯಂದಿರಿಗೆ ತಿಳಿಸಿ, ಅಣ್ಣಂದಿರಿಗೆ ತಿಳಿಸಿ, ಅವರೆಲ್ಲ ಒಟ್ಟು ಮಾಡಿ ಒಬ್ಬ ಹುಡುಗನನ್ನು ಕಳಿಸಿದ್ದಾರೆ ದೂತನನ್ನು. ಬಹಳ ಚೆನ್ನಾಗಿರತಕ್ಕ ಒಬ್ಬ ದೂತ ಬಂದಿದ್ದಾನೆ ಅಲ್ಲಿಗೆ. ಸ ನಮಸ್ಕೃತ್ಯ ಕೃಷ್ಣಾಯ ಪರೇಶಾಯ ಕೃತಾಂಜಲಿ ರಾಜ್ಞಾಂ ಅವೇದಯದ್ದುಃಖಂ ಜರಾಸಂಧಾವರೋದಜಂ. ಕೃಷ್ಣನಿಗೆ ಉದ್ದಂಡ ನಮಿಸಿ ಕೈ ಮಿದುಗಿಟ್ಟುಕೊಂಡು ಅತ್ಯಂತ ಎತ್ತರದ ದೇವರ ಚಿಂತನೆಯನ್ನು ಮಾಡಿಕೊಂಡು ರಾಜರಿಗೆ ಇರುವ ದುಃಖವನ್ನು ಹೇಳಿದ, ತೊಂದರೆಯನ್ನು ಹೇಳಿದ. ಯಾರಿಂದ ತೊಂದರೆ? ಜರಾಸಂಧನಿಂದ ತೊಂದರೆ. ಮಗಧದ ಅರಸ, ಇವತ್ತಿನ ಬಿಹಾರ್ ಚಾಗ, ಗಂಗೆ ದಕ್ಷಿಣದಲ್ಲಿ ಹರಿತದೆ ಆ ದೇಶದಲ್ಲಿ, ಕೊನೆಗೆ ಸಮುದ್ರಕ್ಕೆ ಸೇರುವಂಥದ್ದು. ಅಲ್ಲಿನ ಅರಸನಾಗಿರತಕ್ಕ ಜರಾಸಂಧ, ಬೃಹದ್ರಥನ ಮಗ, ಉಪರಿಚರ ವಂಶವಿನ ಮೊಮ್ಮಗ, ಅವನು ಅಷ್ಟು ರಾಜರನ್ನು ಒಟ್ಟು ಮಾಡಿದ್ದಾನೆ. ಅದರ ಹುಡುಗಿಯರೆಲ್ಲ ಕೃಷ್ಣನ ಮನೆಯಲ್ಲಿ ಇದ್ದಾರೆ, ಸಂಬಂಧಿಗಳೆಲ್ಲ. ಹೇಳಲಿಕ್ಕೆ ಯಾರು ಅಂತ ಕಾರಣ, ಸಂಬಂಧಿಗಳ ವ್ಯವಸ್ಥೆ. ಕೃಷ್ಣ ಏಕೆ ಬಂದ ಅಂತ ಕೇಳಲಿಕ್ಕಿರ್ತಾರೆ ಜನತೆ. ಕೇಳಿದ್ದು ಮೊದಲಿಗೆ ಕೃಷ್ಣನಿಗೆ ಎಂಥದ್ದು ಬೇಕು ಅಂತ, ಊರು ಒಳ್ಳೆಯದು ಮಾಡುವ ಕೆಲಸ ಕೃಷ್ಣನಿಗೆ ಏಕೆ ಬಂತು ಅಂದರೆ, ಕೃಷ್ಣನ ಹುಡುಗಿಯರೇ ಹೇಳಿದ್ದು, ಹೆಂಡತಿಯರೇ ಹೇಳಿದ್ದು, ನಮ್ಮ ಅಣ್ಣಂದಿರನ್ನು ನಮ್ಮ ಬಂಧುಗಳನ್ನು ಎಲ್ಲ ಬಿಡಿಸಿಕೊಡು ಕೃಷ್ಣ ಅಂತ. ಅದಕ್ಕೋಸ್ಕರ ಒಬ್ಬ ದೂತನನ್ನು ಕಳುಹಿಸಿ ದೂತ ಬಂದಿದ್ದಾನೆ. ದೂತ ಅವರ ಮಾತನ್ನು ಹೇಳುತ್ತಾನೆ. ದೂತ ಬರುವಾಗ ತಂದೆಯಂದಿರ ಸಹೋದರರ ಮಾತನ್ನು ಹೊತ್ತು ತಂದ, ರಾಜರು ಅವನಲ್ಲಿ ಗುಟ್ಟಾಗಿ ಮಾತಾಡಿದ್ದಾರೆ ಅಂತ ಕಾಣುತ್ತೆ. ಆದ್ದರಿಂದ ರಾಜರು ಅಹವಾಲು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಕೃಷ್ಣನ ಚಿಂತನೆ ಮಾಡಿದ್ದಾರೆ. ಕೃಷ್ಣ ಕೃಷ್ಣ ಪ್ರಮೇಯಾತ್ಮನ್ ಪ್ರಪನ್ನ ಭವನಾಶನ ಅಂತ. ಕೃಷ್ಣ ಒಂದು ಬಾರಿ ಕೃಷ್ಣ ಕರೆದ್ರೆ ಸಾಲದಂತೆ, ನಾಲಿಗೆಯಲ್ಲಿ ಎರಡೆರಡು ಸರ್ತಿ ಹೇಳಬೇಕಂತೆ ಕೃಷ್ಣ ಕೃಷ್ಣ ಅಂತ. ಮೂರು ಸರ್ತಿ ಹೇಳಿದರೆ ತುಂಬ ಚಂದವೇ, ಯಾಕೆ ಮೂರು ಹೊತ್ತಿನ ಊಟ ಮಾಡಿದ ದೋಷ ಪರಿಹಾರ ಆಗುತ್ತೆ. ಎರಡು ಹೊತ್ತು ಊಟ ಮಾಡಲಿಕ್ಕೆ ಲೈಸೆನ್ಸ್ ಇರುವುದು. ಆದ್ದರಿಂದ ಕೃಷ್ಣ ಕೃಷ್ಣ ಹೇಳಿದರೆ ಸಾಕು. ಆದರೆ ನಾವು ಅಧಿಕ ಪ್ರಸಂಗದಿಂದ ಮೂರು ಸರ್ತಿ ತಿಂತೇವಲ್ಲ. ಇದು ನಾನು ಹೇಳುವುದಲ್ಲ, ಆರಣ್ಯಕಗಳು, ವೇದದ ಆರಣ್ಯಕಗಳು ಹೇಳ್ತವೆ. ಮೊತ್ತ ಮೊದಲ ಬಾರಿಗೆ ಸೃಷ್ಟಿಯಲ್ಲಿ ದೇವತೆಗಳನ್ನು ತಂದಾಗ, ಮನುಷ್ಯರನ್ನು ತಂದಾಗ, ಅಸುರರನ್ನು ತಂದಾಗ ಚತುರ್ಮುಖ ಕೇಳಿದ್ದಂತೆ, ಪ್ರಜಾಪತಿ ಇಡೀ ಜಗತ್ತು ನಿಮಗೆ ಕೊಟ್ಟಿದ್ದೇನೆ, ನೀವು ಹೇಗೆ ಇರ್ತೀರಿ ಅಂತ ದೇವತೆಗಳು ಹೇಳಿದ್ರಂತೆ. ಖಾಲಿ ಮಾಡುವುದಿಲ್ಲ, ಒಂದು ಆಹುತಿಯಿಂದ ನಾವು ತೃಪ್ತರಾಗ್ತೇವೆ ಅಂತ. ರಕ್ಕಸರು ಹೇಳಿದ್ರಂತೆ, ನಾವು ಎಂಥದ್ದು ಬೇಕಾದರೂ ತಿಂದು ಬದುಕ್ತೇವೆ ಅಂತ. ಮನುಷ್ಯರು ಹೇಳಿದ್ರಂತೆ, ನಮಗೆ ಎರಡೊತ್ತು ಊಟದ ವ್ಯವಸ್ಥೆ ಮಾಡಿ ಅಂತ. ಆಯಿತು ಅಂದಂತೆ ಚತುರ್ಮುಖ. ಮತ್ತೆ ನೋಡ್ತಾರಂತೆ ಸ್ವಲ್ಪ ಸಮಯದ ನಂತರ, ದೇವತೆಗಳು ಮಾತು ಉಳಿಸಿದ್ದಾರೆ, ರಕ್ಕಸರು ಮಾತು ಇಟ್ಕೊಂಡಿದ್ದಾರೆ, ಮನುಷ್ಯರು ಮಾತ್ರ ಮಾತು ತಪ್ಪಿದ್ದಾರಂತೆ. ಸಿಕ್ಕಿದ್ದನ್ನೆಲ್ಲ ಮುಗ್ತಾರೆ, ಸಿಕ್ಕಾಪಟ್ಟೆ ತಿಂತಾರೆ ಅಂತ. ಇದು ಹೋಗಿದೆ ನ್ಯೂಸಲ್ಲಿ, ನಾನು ಓದಿಕೊಂಡಿದ್ದೇನೆ, ಹೆಚ್ಚು ಜನರಿಗೆ ಗೊತ್ತಿಲ್ಲ. ಇದು ವೇದಗಳಲ್ಲೇ ಇರುವಂಥದ್ದು ಮಾಹಿತಿಗಳು. ಇಷ್ಟು ಮಾಡಿದ್ದಾರೆ ಅನ್ಯಾಯ ಮನುಷ್ಯರು ಅಂತ. ತಿನ್ನುವುದರಿಂದ ಮನುಷ್ಯರು ಹಾಳಾಗ್ತಾ ಇದ್ದಾರೆ, ಚೆನ್ನಾಗಿ ಹೇಳಿದ ಹಾಗೆ ಶಾಸ್ತ್ರ ಪ್ರಕಾರ ಬದುಕಿದರೆ ಚಂದವಾದ ಋಷಿ ಪ್ರಪಂಚವನ್ನು ಪರಂಪರೆಯನ್ನು ಉಳಿಸಿಕೊಳ್ಳುತ್ತಾರೆ ಅಂತ.
ಹಾಗಾಗಿ ಎರಡು ಕೃಷ್ಣ ಹೇಳಿದರೆ ಸಾಕು, ಮೂರು ಹೊತ್ತು ತಿನ್ನುವರು ಅಲ್ಲ, ಈಗ ಆರು ಹೊತ್ತು ತಿನ್ನುವರು ಕೇಳ್ತಾರೆ, ಆರು ಹೊತ್ತು ಆರು ಹೇಳಿ ಮತ್ತೆಂತ ಮಾಡೋದು, ಎಷ್ಟು ಹೊತ್ತು ತಿಂದಿರಿ ನೀವೆಲ್ಲ ಕೇಳಿ ಅಷ್ಟು ಸತ್ತಿ ಬೆರಳನ್ನು ಮಡಿಸಿ ಕೃಷ್ಣ ಕೃಷ್ಣ ಹೇಳಬೇಕು. ಕೃಷ್ಣ ಕೃಷ್ಣ ಪ್ರಮೇಯ ಆತ್ಮನ್, ಎರಡೂ ಹೊತ್ತಿನ ನೆಮ್ಮದಿ ಇಲ್ಲದ ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜರ್ಜರಿತವಾಗಿದ್ದೇವೆ, ಆದರೆ ಮಾತು ಮಾತ್ರ ಜರಾಸಂಧನಿಂದ ಬಂದ್ ಮಾಡಲಿಕ್ಕಾಗಲಿಲ್ಲ. ಎಳ್ಕೊಂಡಿಟ್ಟಿದ್ದಾನೆ, ಮನಸ್ಸಿಗೆ ಕಿರಿಕಿರಿ ಮಾಡ್ತಾನೆ, ಆದರೆ ಮಾತಿನಲ್ಲಿ ನಿನ್ನನ್ನು ಸ್ತೋತ್ರ ಮಾಡ್ಬೋದು. ಅದಕ್ಕೆ ಮಾತಿನಲ್ಲಿ ಹೇಳಿದೆ ಕೃಷ್ಣ ಕೃಷ್ಣ ಅಪ್ರಮೇಯಾತ್ಮನ್, ನಮ್ಮ ಶಾರೀರಿಕ ಮಾನಸಿಕ ಕೊಳೆಯನ್ನು ನಿವೃತ್ತಿಗೊಳಿಸುವ ಓ ಪ್ರಪನ್ನ ಭಯನಾಶನ, ಕಾಲು ಹಿಡಿದವರ ಎಂಥ ರೀತಿಯ ಭಯವನ್ನು ಸಹ ನಿರ್ಮೂಲನಗೊಳಿಸತಕ್ಕವೋ ದೇವರೇ, ವಯಂ ತ್ವಾಂ ಶರಣಂ ಯಾಮಃ ಭವಭೀತಾಃ ಪೃಥಕ್ ಜೀಯಃ, ನಿನ್ನೆಡೆಗೆ ನಾವು ಶರಣು ಬಂದಿದ್ದೇವೆ. ಭವಭೀತಾಃ, ನಮಗೆ ಸಂಸಾರ ಬೇಡ ಕಂಡಿದೆ ನೋಡಿ, ಅವರು ಹೇಳೋದು ಸಿಕ್ಕಿಬಿದ್ದಾಗಿದೆ, ಅಲ್ಲಿ ಏನಿಲ್ಲ ಆಗಿದೆ, ಈಗ ಏನೊಂದು ಗೊತ್ತಾಗಿದೆ. ಪೃಥಗ್ಧಿಯ ಅಂತಾರೆ, ನಮಗೆ ಎರಡೆರಡು ಮೋರೆಗಳಿದ್ದವು, ಸ್ಪರ್ಧೆ ಮಾಡಿದ ಮುಂದೆ ಹೇಳ್ತಾರೆ ಬಹಳ ಚೆನ್ನಾಗಿ ನಾವೇನು ಅಂತವ್ರು ರಾಜರು, ನಮಗೆ ರಾಜ ಅರಸೊತ್ತಿಗೆ ಅರಸುತನ ಐಶ್ವರ್ಯ ಅಧಿಕಾರ ಒಡೆತನ ಅಂದಾಗ ಅಮಲು ಇತ್ತು, ಒಬ್ಬರಿಗೊಬ್ಬರು ನೋಡಿದರೆ ಆಗುವುದಿಲ್ಲ. ನೋಡಿ ಒಂದು ಇತಿಹಾಸ ಎಷ್ಟು ಚೆನ್ನಾಗಿದೆ ಅಂತ, ನಮ್ಮ ದೇಶದ ಇತಿಹಾಸಗಳನ್ನು ಒಮ್ಮೆ ಮೆಲುಕು ಹಾಕಿ ನೀವು, ಎಷ್ಟು ಕಡೆಯಲ್ಲಿ ಕತ್ತಿ ಕಾಳಗಗಳು ಬಾಣ ಬಿರುಸುಗೊಳ್ಳಿಯಲ್ಲ ಆಗಲಿಲ್ಲ, ಎಂತಕ್ಕೆ ಗೊತ್ತಿಲ್ಲ, ಇವತ್ತು ನಡೀತಾ ಇವೆ. ಕತ್ತಿಯ ಬಾಣದ ಸ್ಥಾನಗಳಲ್ಲಿ ಮದ್ದು ಗುಂಡುಗಳು ಸಿಡಿಮದ್ದುಗಳು ಅಣುಬಾಂಬುಗಳೆಲ್ಲ ಮೇರಿತಾ ಇವೆ ಅಷ್ಟೇ, ವ್ಯತ್ಯಾಸ. ಆಯುಧಗಳು ಬೇರೆ ಆಗಿವೆ, ಮನಸ್ಸು ಬೇರೆ ಆಗಲಿಲ್ಲ. ಮನುಷ್ಯ ಮನುಷ್ಯನಾಗಿ ಈ ನೆಲದಲ್ಲಿ ಬಂದು ಹೋಗುವ ಅಲ್ಪ ಸಮಯದಲ್ಲಿ ಬದುಕಲಿಕ್ಕೆ ಕಲಿತಾ ಇಲ್ಲ. ಯಾರ್ಯಾರೋ ಸುದ್ದಿ ಮಾತಾಡ್ತಾ, ಯಾರ್ಯಾರೋ ತಲೆ ಹಾಳು ಮಾಡ್ತಾ, ಎಲ್ಲೆಲ್ಲಿಯೋ ಕೊಳ್ಳಿ ಇಡುತ್ತಾ, ಯಾರ್ಯಾರೋ ಬಾಳಿಗೆ ಹುಳಿ ಹಿಣುತ್ತಾ ಹಾಳು ಮಾಡುವ ಜನರಾಗಿ ಬಿಟ್ಟಿದ್ದೇವೆ. ಎಂಥ ಕರ್ಮಕ್ಕೆ ಗೊತ್ತಿಲ್ಲ, ಲಾಭ ಏನು ಗೊತ್ತಿಲ್ಲ. ಇನ್ನೊಬ್ಬರನ್ನು ಹಿಡಿಸಿ ಹಾಕುವುದರಿಂದ ನಮ್ಮ ಹೊಟ್ಟೆಯಲ್ಲಿ ಏನು ದೊಡ್ಡ ಊಟ ಆಗುವುದಿಲ್ಲ, ಪ್ರಯೋಜನ ಇಲ್ಲ. ಅದನ್ನು ಆ ಕಾಲದಲ್ಲಿ ಆಗುತ್ತಿರತಕ್ಕಂಥ ಗಲಾಟೆಯ ಬಗ್ಗೆ ಹೇಳಿದರು, ನಮ್ಮ ತಲೆ ಹಾಳಾಗಿತ್ತು ಐಶ್ವರ್ಯದ ಮದದಿಂದ, ಕೃಷ್ಣ ಅರತಾಯಿತು, ನಮಗೊಬ್ಬ ಜನ ಇದ್ದಾನೆ ನಮ್ಮನ್ನು ಹಿಡಿದು ಹಾಕಿದ್ದಾನೆ, ನಮ್ಮ ಸ್ವಾತಂತ್ರ್ಯಕ್ಕೂ ಹರಣಾಗಿದೆ, ಈಗ ಗೊತ್ತಾಗುತ್ತೆ ಬದುಕಿನ ಮೌಲ್ಯ ಏನು ಅಂತ ಅವ್ರು ಹೇಳಿದ್ರು. ಇತಿ ಮಾಗದ ಸಮೃದ್ಧ ಭವದ್ದರ್ಶನಕಾಂಕ್ಷಿಣ, ಇನ್ನೇನು ಬೇಡ ಅಂತಾನೆ. ಜರಾಸಂದ ಕಟ್ಟಿ ಹಾಕಿದರ ಮೂಲಕ ಒಂದು ರೀತಿಯಿಂದ ಎಲ್ಲಿ ಹೇಳ್ತಾರೋ ಅವರು, ಮತ್ತೆ ನೋಡುವ ನಮ್ಮ ಬದುಕು ಏನಾಗಿದೆ, ಎಷ್ಟು ಅಸಹ್ಯ ಆಗಿದೆ ಅಂದರೆ, ನಿನ್ನೊಬ್ಬನನ್ನು ಕಾಣಬೇಕು ಅಂತ ಪಟ್ಟು ಹಿಡಿದಿದೆ, ಯಾರನ್ನು ಕಾಣಬೇಕು ಅಂತ ಇನ್ನಿಲ್ಲ, ಎಲ್ಲರನ್ನು ಮಾತಾಡಿಸಿ ನೋಡಿ ಆಗಿದೆ, ಎಲ್ಲಿಯೂ ಇಲ್ಲ ನಮಗೆ ಬೆಲೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಮಗೆ ಮೋಕ್ಷ ಇಲ್ಲ, ನಮ್ಮ ಬದುಕಿಗೆ ಅರ್ಥ ಇಲ್ಲ. ಪ್ರಪನ್ನಾಹ ಪಾದ ಮೂಲಂತೆ ದೀನಾನಾಂ ಶಂ ವಿಧೀಯತ, ಬಳಲಿದ ನಮಗೆ ನೀನೊಂದು ಸುಖವನ್ನು ಕೊಡಬೇಕು, ನಿನ್ನ ಪಾದಮೂಲವನ್ನು ಗಟ್ಟಿ ಹಿಡಿದಿದ್ದೇವೆ. ಭಗವಂತನೆಡೆಗೆ ಧಾವಿಸಿ ಬಂದವನಿಗೆ ಇನ್ನೂ ಕಾಲು ಹಿಡಿಲಿಲ್ಲ, ಬಾಯಿ ಮಾತಿನಲ್ಲಿ ಮಾತ್ರ, ಮನಸ್ಸಿನಲ್ಲಿ ಇದೆ, ಬರಲಿಕ್ಕೆ ಆಗ್ತಾ ಇಲ್ಲ. ಹೇಳಿ ಕಳಿಸಿದ್ದಾರೆ ದೂತರ ಹತ್ರ, ಇದು ದೂತ ಅವರ ಮಾತನ್ನು ಹೇಳುತ್ತಾ ಇದ್ದಾನೆ ಕೃಷ್ಣನ ಹತ್ರ, ನಿನ್ನ ಕಾಲು ಹಿಡಿದಿದ್ದಾರಂತೆ, ಅವರಿಗೆ ನೀನು ಒಳ್ಳೆಯದು ಮಾಡಬೇಕಂತೆ ಅಂತ, ಅವರ ಮಾತು ಹೀಗಿದೆ ಅಂತ ತೋರಿಸಿಕೊಟ್ಟ. ನಮಗೆ ಪರಿಚಯಕ್ಕೆ ಬೇಕು ಎಷ್ಟೆಲ್ಲ ಏನಾಗಿದೆ ಅಂತ, ನಾವು ತಿಳ್ಕೊಳ್ಳಲಿಲ್ಲ. ದೂತ ಹೇಳ್ತಾನೆ, ಕೃಷ್ಣ ಕೇಳ್ತಾನೆ, ಸಭೆಗೆ ಅರ್ಥ ಆಗುತ್ತೆ ಹೇಗಿದ್ದಾರೆ, ಎಲ್ಲಿದ್ದಾರೆ, ಎಷ್ಟಿದ್ದಾರೆ, ಅದರ ಬಗ್ಗೆ ಬಹಳ ಚೆನ್ನಾಗಿ ಹೇಳುತ್ತಾನೆ ಅವನು. ಯಾಕೆ ಆಗಿದೆ ಹಾಗೆ, ಜರಾಸಂಧ ರಾಜರನ್ನು ಎತ್ತಿ ತಂದದ್ದು ಯಾಕೆ, ಎಷ್ಟು ತಂದಿದ್ದಾನೆ, ನಮಗೊಂದು ಇರುತ್ತೆ ಸರಿಯಾಗಿ ತಿಳ್ಕೊಳ್ಬೇಕಾಗಿ, ಇಲ್ಲಾದರೂ ಸುಮ್ಮನೆ ಹೇಳಬೇಕಾಗತ್ತೆ ಅಂತ. ಏತು ಅವನಿಗೆ ಜರಾಸಂಧನಿಗೆ ದಿಗ್ವಿಜಯ ಮಾಡೋ ಹುಚ್ಚಿತ್ತು. ದಿಗ್ವಿಜಯದಲ್ಲಿ ಯಾರೆಲ್ಲ ಅವನ ಅಡಿಯಾಳಾಗ್ತಾರೋ ಅವರನ್ನು ಸುಮ್ಮನೆ ಬಿಡ್ತಿದ್ದ. ಏತು ದಿಗ್ವಿಜಯ ತಸ್ಯ ಸನ್ನತಿಂ ನಾಯಯುರು ನೃಪಾಹ, ಅವನ ಅಡಿಯಾಳಾಗಬೇಕು, ಅವನು ಹೇಳಿದ್ದು ಕೇಳಬೇಕು, ಅವನ ಬಹಳ ದೊಡ್ಡದಾದ ಒಂದು ಧೋರಣೆಯನ್ನು ಕೇಳಿದರೆ ಗಂಗೆಯನ್ನು ಮುಟ್ಲಿಕ್ಕಿಲ್ಲ ಅಂದ. ನೋಡಿ ಕಟ್ಟಳೆ, ಜರಾಸಂಧನ ಶಾಸನ, ನೀವು ಗಂಗೆಯನ್ನು ಮುಟ್ಲಿಕ್ಕಿಲ್ಲ ಅಂತ. ನಾವು ಯಾವ ಗಂಗೆಗೋಸ್ಕರ ಪ್ರಯಾಣ ಬೆಳೆಸ್ತೇವೆ, ಅಹಂಕಾಶಿ ಗಮಿಷ್ಯಾಮಿ ಹೇಳಿಕೊಳ್ಳುತ್ತೇವೆಯೋ, ಹರಿದ್ವಾರವನ್ನು ನೋಡ್ತೇವೆಯೋ, ಗಂಗಾ ಮೂಲಕ್ಕೆ ಗಂಗಾದ್ವಾರಕ್ಕೆ ನಿಲ್ತೇವೆಯೋ, ಬದರಿಯನ್ನು ಯೋಚಿಸ್ತೇವೆಯೋ, ಅಷ್ಟು ದೊಡ್ಡದಾಗಿರತಕ್ಕ ತೀರ್ಥ ಬೇರೆ ಇಲ್ಲ. ಗಂಗೆಗಿಂತ ಮಿಗಿಲಾದ ತೀರ್ಥವೇ ನಮ್ಮ ಪ್ರಪಂಚದಲ್ಲಿ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಅದು. ನಿರಂತರವಾಗಿ ತಲ್ಲ ತಲೆಯಲ್ಲಿ ಹೊತ್ತು ನಿಂತ ಗಂಗಾಧರ ಸಾಕ್ಷಿ ಅದಕ್ಕೆ. ಇನ್ನೇನು ಹೇಳೋದು, ಇವನದ್ದು ಮೊದಲ ಧೋರಣೆಯೇ ಗಂಗೆಯನ್ನು ಮುಟ್ಲಿಕ್ಕಿಲ್ಲ ಅಂತ. ಅವನ ಪಕ್ಕದಲ್ಲಿ ಅದಕ್ಕೆ ನಾನು ಹೇಳಿದೆ, ಎಲ್ಲಿದೆ ವಿಹಾರ ಅಂತ, ಎಲ್ಲಿದೆ ಮಗದ ಅಂತ. ಹತ್ತಿರದಲ್ಲಿ ಹರಿಯುವ ಹೊಳೆಯ ಮೇಲೆ ತತ್ಸಾರವನು, ಯಾಕೆಂದರೆ ಅದು ದೇವರ ಪಾದದಿಂದ ಚಿಮ್ಮಿ ಬಂದದ್ದು, ಅದಕ್ಕೆ ಅದಾಗೋದಿಲ್ಲ. ದೇವರ ಪಾದ ಮುಟ್ಟಿದ ನೀರದು ಅಂತ ಹೇಳಿಕೊಂಡು ನಾನು ಮುಟ್ಟಲಾರೆ, ಇನ್ನೊಬ್ಬರಿಂದ ಮುಟ್ಟಿಸಲಾರೆ, ಯಾರು ಒಪ್ಪುವುದಿಲ್ಲ ಅವರನ್ನು ಹಿಡಿದು ತಂದಿದ್ದಾನೆ. ವಿಷಯ ಇಷ್ಟೇ.
ಏದು ದಿಗ್ವಿಜಯೇ ತಸ್ಯ ಸನ್ನತಿಂ ನಾಯೈರ್ ನೃಪಾಃ ಪ್ರಸಹ್ಯ ರುದ್ಧಾಃ ತೇನಾಸನ್ ಅಯುತೇ ದ್ವೇ ಗಿರಿವ್ರಜೆ. ಅಲ್ಲಿನ ಬೆಟ್ಟದ ಸಂಧಿಗಳಲ್ಲಿ ಅವರನ್ನು ಹಾಕಿಬಿಟ್ಟಿದ್ದಾನೆ. ಕೊರಕಲು ಗುಡ್ಡಗಾಡುಗಳಲ್ಲಿ ತಿರುಗಾಡುವಂತೆ ಮಾಡಿ ಅವರನ್ನು ಕಟ್ಟಿಯಾಗಿದ್ದೊಂದು ಸಂಕಲೆ ಕಟ್ಟಿಯಾಗಿದ್ದಲ್ಲ, ಎಷ್ಟು ಲೆಕ್ಕ ಹೇಳ್ತಾನೆ, ಅಯುತೇ ದ್ವೇ ಅಂತ ಒಂದು ಲೆಕ್ಕದಲ್ಲಿ ಬಂತು. ಈಗ ಅವನತ್ತು 20,000 ಜನ, 16,100 ಹುಡುಗಿಯರು ಅವರ ಊರುಗಳಲ್ಲಿದ್ದ. ಅವರು ಕೃಷ್ಣನ ಮಹಿಷಿಯರಾದ್ರಿಂದ ಇನ್ನಷ್ಟು ಕಷ್ಟ ಆಯಿತು. ಯಾಕೆ, ಕೃಷ್ಣ ಸಂಬಂಧಿಗಳದ್ದು ಅಂತ ಆಯಿತು. ಹೆಸರು ಒಂದುಂಟು, ನಿಮ್ಮ ಹುಡುಗಿಯಲ್ಲಿ ಕೃಷ್ಣನನ್ನು ಮದುವೆ ಆಗಿದೆ, ಹಾಗಾದರೆ ಹೇಳ್ಕೊಂಡು ಹೋಗ್ತಾನೆ ಅವ. ಅಷ್ಟೇ ಸಾಕಾಗ್ತದೆ, ಪರಿಚಯಕ್ಕೆ ಒಂದೇ ಮಾತು ಸಾಕಾಗ್ತದೆ. ನೀವು ಎಲ್ಲಿ, ಅವರು ಉಡುಪಿಯವರು, ಹಾಗಾದರೆ ಬಂದು ಬಿಡಿ ಅಂತ ಹೇಳಿದಾಗೆ ಕೃಷ್ಣನ ಹತ್ತಿರದಲ್ಲಿರುವ ಹುಡುಗಿಯರ ಮನೆಯವರು ಆದ ತಕ್ಷಣ ಹೇಳ್ಕೊಂಡು ಹೋಗ್ತಾನೆ. ಅಲ್ಲಿ ಗುಡ್ಡಗಾಡುಗಳಲ್ಲಿ ಎಡೆಯಲ್ಲಿ ಹಾಕಿಬಿಟ್ಟಿದ್ದಾನೆ. ತಿನ್ನಲಿಕ್ಕಿಲ್ಲ, ತಿರುಗಲಿಕ್ಕಿಲ್ಲ, ಅಂತಹ ಅತ್ಯಂತ ಅಸಹ್ಯವಾದ ಬದುಕು. ಅದಕ್ಕೆ ಹೇಳಿದ ಅಯುತೇದ್ವೇ ಗಿರಿವ್ರಜೆ ಅಂತ. ಇನ್ನೊಂದು ಕಡೆ ಲೆಕ್ಕ ಹೇಳ್ತಾರೆ, ಈಗ 20,000 ಸಿಕ್ಕಿದ್ದು ನಮಗೆ. ಇನ್ನೊಂದು ಕಡೆ ಲೆಕ್ಕ ಹೇಳುವಾಗ ಹೊರಗೆ ಬಂದಾಗ, ಇದು ಒಳಗಿದ್ದಾಗ ಅವರು ಹೇಳಿತ್ತು, ಒಳಗೋದಾಗ ಅಯುತೇದ್ವೇ ಶತಾನ್ಯಷ್ಟೌ ಲೀಲೆಯ ಯುಧಿ ನಿರ್ಜಿತಾ ವಿನಿರ್ಗತಾ ಗಿರಿದ್ರೋಣ್ಯಾಂ ಮಲಿನಾ ಮಲವಾಸ ಸಹ. ಅವರ ಪರಿಚಯ ಮಾಡಿಸ್ತಾರೆ, ಮೈ ತುಂಬ ಕೊಳೆ, ಮಲವಾಸ ಸಹ, ಬಟ್ಟೆ ಬರೆ ಸರಿ ಇಲ್ಲ, ಕೊಳೆ ಬಟ್ಟೆಗಳಲ್ಲಿ ಬದುಕಿದ್ದಾರೆ, ಮಾನ ಮುಚ್ಚಿಕೊಳ್ಳಿಕ್ಕೆ ಮಾತ್ರ ಇದ್ದಾರೆ ಅಷ್ಟೇ. ಹೊರಗೆ ಬಂದರಂತೆ, ಕೃಷ್ಣ ಗೆದ್ದ ನಂತರ, ಜರಾಸಂಧ ಸತ್ತ ನಂತರ ಅವರ ಬಿಡುಗಡೆ ಆಯಿತು. ಅಲ್ಲಿಂದ ಹೊರಗೋಗಲಿಕ್ಕೆ ಕೋಟೆ ಬಾಗಿಲು ತೆಗೆದು ಬಿಟ್ಟಿದ್ದಾರೆ, ಹೊರಗೋಗಿದ್ದಾರೆ. ಗಿರಿದ್ರೋಣ್ಯಾಮ್ ಅಂತಾರೆ, ಬೆಟ್ಟಗಳ ಕೊರಕಲು ಜಾಗದಲ್ಲಿ ಅವರನ್ನು ಬದುಕುವಂತೆ ಮಾಡಿದ್ದು. ಓತಿಖ್ಯಾತಗಳು ಬದುಕ್ತಾವಷ್ಟೇ ಗ್ರಿಪ್ನಲ್ಲಿ ಹಿಡ್ಕೊಂಡು. ಮನುಷ್ಯರಿಗೆ ಬದುಕಲಿಕ್ಕೆ ಆಗೋದಿಲ್ಲ, ಮಲಗಲಿಕ್ಕೆ ಆಗೋದಿಲ್ಲ ಅಂತ ಕೊರಕಲುಗಳಲ್ಲಿ, ಅಂಥ ಸಂಧಿಗಳಲ್ಲಿ, ಕೊರಕಲುಗಳಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಇರ್ತವೆ. ಅಂಥ ಜಾಗದಲ್ಲಿ ಮರಮಟ್ಟುಗಳು ಚೆನ್ನಾಗಿ ಆಗೋದಿಲ್ಲ, ಬಿಸಿಲು ಬೇಗಗಳಿಂದ ಬಿಸಿ ಬೇರೆ ಆಗುತ್ತೆ, ಅಂಥ ಜಾಗದಲ್ಲಿ ಹಾಕಿಬಿಟ್ಟಿದ್ದಾನಿವ. ಅಂಥ ಎಡೆ ಕದೆಗಳಿಂದ ಹೊರಗೆ ಬಂದರಂತೆ. ಎಷ್ಟು ಜನ? ಅಯುತೇದ್ವೇ ಶತಾನ್ಯಷ್ಟೌ, 20,000 ಮತ್ತು 800 ಅಂತಾರೆ. ನೋಡಿ, ಸ್ವಲ್ಪ ಜಾಸ್ತಿ ಲೆಕ್ಕ ಸಿಕ್ಕಿದ್ದು. ಈಗ ಎಷ್ಟು ಜನರು ಗೊತ್ತಿಲ್ಲ, ಕೆಲವೊಮ್ಮೆ ಕಾಲು ತುಳಿತಕ್ಕೆ ಸತ್ತು ಹೋದರೂ ಹೇಳ್ತಾರೆ ಎಷ್ಟು ಜನ. ಎಷ್ಟು ಜನ ಅಂದು 100-200 ಬರೀತಾರೆ, ಅದು 100-200 ಮತ್ತೆ ಲೆಕ್ಕ ಸಿಗೋದು, 1,200 ಅಂತ ಲೆಕ್ಕಾಚಾರ ತಪ್ಪಿ ಹೋಗುತ್ತೆ ಕೆಲವೊಮ್ಮೆ. ಹಾಗೆ ಎಷ್ಟು ಜನ ಹೊರಗೆ ಬಂದರು, 20,800 ಆಯ್ತಂದೆ, ಅಲ್ಲಿಗೆ ಲೆಕ್ಕ ಮುಗಿಯುತ್ತಾ ಅಂದರೆ ಇನ್ನು ಲೆಕ್ಕ ಸರಿಯೇ ಆಗಲಿಲ್ಲ ನಮಗೆ. ಯಾಕೆ, ನಾನು ಲೆಕ್ಕ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಿಮಗೆ ಹೇಳುತ್ತೆ. ಈ ಕೃಷ್ಣನ ಕಥೆಗಳು ತುಂಬ ಕಡೆ ಇವೆ. ಮಹಾಭಾರತ ಚಂದವಾಗಿ ಹೇಳುತ್ತೆ, ಭಾಗವತ ಇನ್ನೂ ಚೆನ್ನವಾಗಿ ಹೇಳಿದೆ. ಭಾಗವತ ಕೇಳಿದ್ದು ಒಬ್ಬ, ಭಾರತ ಕೇಳಿದ್ದು ಇನ್ನೊಬ್ಬ. ಭಾರತ ಅಪ್ಪ ಕೇಳಿದ, ಮಗ ಭಾಗವತ ಕೇಳಿದ, ಇಷ್ಟೇ ವ್ಯತ್ಯಾಸ. ಆಚೀಚೆ ಆಗಿದೆ ಅದು ಕೇಳಿಕೊಂಡದ್ದು ಕತೆ. ಭಾಗವತ ಓದಿದ್ದು ಪರೀಕ್ಷಿತ ರಾಜ, ಅವನ ಮಗ ಮತ್ತೆ ಬಂದವ ಜನಮೇಜಯ ಮಹಾಭಾರತವನ್ನು ಕೇಳಿಕೊಂಡ. ಹಾಗಾಗಿ ಮೊಮ್ಮಗನಿಗೆ ಸಿಕ್ಕಿದ್ದು ಬೇರೆ, ಅಪ್ಪನಿಗೆ ಸಿಕ್ಕಿದ್ದು ಬೇರೆ ಪಾಂಡವರ ಕಾಲದಲ್ಲಿ. ಆ ಕತೆಗಳಲ್ಲಿ ವ್ಯತ್ಯಾಸ ಬಂದಿದೆ, ಪೂರ ಬರುವುದಿಲ್ಲ ಒಂದು ಕಡೆಯಲ್ಲಿ ಕತೆಗಳು ಯಾವಾಗಲೂ. ನಾನು ಇನ್ನೂ ನೋಡಿದ್ದೇನೆ, ವಿಷ್ಣು ಪುರಾಣ ನೋಡ್ತೇನೆ, ಹರಿವಂಶ ಎಲ್ಲ ನೋಡ್ತೇನೆ. ಕೃಷ್ಣನ ಚರಿತೆಗೆ ಬ್ರಹ್ಮವೈವರ್ತವು ನಮಗೆ ಸಿಗ್ತದೆ, ಪದ್ಮಪುರಾಣವು ಸಾಕ್ಷಿಯಾಗುತ್ತೆ. ಅದರ ನಡೆಯಲ್ಲಿ ಎಲ್ಲಗಳನ್ನು ಒಟ್ಟು ಮಾಡಿಕೊಟ್ಟ ಮಧ್ವಾಚಾರ್ಯರ ಮಹಾಭಾರತ ತತ್ಪರಿಣಿಯು ನಮಗೆ ಬೇಕಾಗುತ್ತೆ ನೋಡಲಿಕ್ಕೆ. ಹೀಗೆ ಅಷ್ಟು ಕಡೆಯ ಜರಾಸಂಧ ವಧೆ, ಮಾಘದ ವಧೆ ಇದನ್ನು ನೋಡಬೇಕು. ಅದರಿಂದ ಯಕ್ಷಗಾನದಲ್ಲಿ ಬಂದಾಗೆ ರಾತ್ರಿ ಬೆಳಗ್ಗೆಯಲ್ಲಿ ಮಾಘದ ಸಾಯುವುದು ಏನೋ ಒಂದು ಮಾತಾಡಿಕೊಂಡು ಹೋಗುವುದು ಅಲ್ಲ, ಅಧಿಕೃತವಾದ ನ್ಯೂಸ್ ಇದು ವಿತ್ ರೆಫರೆನ್ಸ್. ಆದ್ದರಿಂದ ನಮಗೆ ಇಷ್ಟ ಬಂದಾಗೆ ಆ ಪ್ಲಾಟಲ್ಲಿ ಆಗಿ ಮಾತಾಡಿದೆ, ಆಗಿ ಹೋಯಿತು ಅಂತ ಪ್ರಶ್ನೆ ಇಲ್ಲ. ಅಲ್ಲಿ ಪರ್ಪೋಷಿ ಕೃಷ್ಣ ಇದ್ದಿರಬಹುದು ಅಥವಾ ಜರಾಸಂಧ ಭಾರಿ ಎಕ್ಸ್ಪರ್ಟ್ ಇರ್ಬೋದು, ಅದು ವಿಷಯ ಬೇರೆ. ಇಲ್ಲಿ ಮಾಗದ ಸತ್ನೋ, ನಮ್ಮ ಯಕ್ಷಕೂಟದಲ್ಲಿ ಮಾಗದ ರೈಸಿದ್ನೋ ಪ್ರಶ್ನೆ ಅಲ್ಲ. ಅದು ಯಾರಾಗಿದ್ದೋ ರೈಸಲೇಬೇಕಲ್ಲ, ಮತ್ತೆ ಹೇಳಿ ಪ್ರಶ್ನೆ ಅಲ್ಲ. ನಿಜವಾದ ಮಾಗದ ಹೇಗಿದ್ದ, ಇತಿಹಾಸ ಯಾರನ್ನು ಮಾಗದ ಅಂತ ಗುರುತಿಸಿತ್ತು, ಅದಕ್ಕೆ ಅಂತ ಏನು ನಮಗೆ ಬೇಕು. ಆದರೆ ನೀವೊಂದೊಮ್ಮೆ ಯಕ್ಷಗಾನದಲ್ಲಿ ಹೀಗೆ ಇತ್ತು, ಇವರು ಬೇರೆ ಹೇಳಿದ್ರು ಅಂತ ಹೇಳಿದರೆ ನಿಮ್ಮದು ರಾಗ ಮಾತ್ರ ನಾನು ಕೇಳ್ತೇನೆ, ನನಗೇನು ಚಂಡೆ ಬಿಟ್ಟು ಬೀಳುವುದಿಲ್ಲ. ನಿಜವಾದ್ದೇನು ಅಂತ ನನಗೆ ಬೇಕಾದ್ದು ಯಾವಾಗಲೂ ಅದನ್ನು ನಾನು ಕಡಾಕಡಿಯಾಗಿ ಹೇಳ್ತೇನೆ. ಯಾವನೊಬ್ಬನ ಯಾವ ಪ್ರಸಂಗ ಕರ್ತೃವಿಗೂ ನಾನೇನು ಮನ್ನಣೆ ಕೊಡುವುದಿಲ್ಲ. ನನಗೆ ಬೇಕಾದ ವೇದವ್ಯಾಸರು, ಕತೆ ನಡೆದದ್ದನ್ನು ನೋಡಿ ಹೇಳಿದವರು, ಕತೆಯಾದವರು ನನಗೆ ಬೇಕು. ಇತಿಹಾಸವನ್ನು ಉಳಿಸಿಕೊಳ್ಳುವವ ನಾನು, ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಪ್ರಯತ್ನಿಸ್ತೇನೆ. ಹೀಗೆ ಅಲ್ಲಿ ಬಹಳ ಚೆನ್ನಾಗಿ ಲೆಕ್ಕಾಚಾರದ ಬಗ್ಗೆ ಬಂದಾಗ ಮಹಾಭಾರತದಲ್ಲಿ ದೂತ ಮಾತಾಡ್ತಾನೆ, ಕೃಷ್ಣನ ಕೇಳ್ತಾನೆ, ಎಷ್ಟಾಯ್ತಪ್ಪ ಈಗ ಅಂತ. ಷಡಶೀತಿರ್ ಮಹಾಭಾಗ ಅಂತಾನೆ, 86 ಆಯಿತು ಅಂತ. ಶೇಷ ರಾಜನ್ ಚತುರ್ದಶ, ಇನ್ನು 14 ಬಾಕಿ ಇದೆ. ಜರಾಸಂಧೇನ ರಾಜಾನಃ ತತಕ್ರೂರಂ ಪ್ರವರ್ಷತೆ, 86 ಸಿಕ್ಕಿದೆ, ಇನ್ನು 14 ಬಾಕಿ ಇದೆ. ಮತ್ತೆ ಒಂದು ದೊಡ್ಡದು ಮಾಡ್ತಾನೆ ಗಸಿ ಅಂದರು. ಇವು ಶಬ್ದ ನೋಡಿ ಚೆನ್ನಾಗಿದೆ ಅಂತ, ತತಕ್ರೂರಂ ಪ್ರಪಶ್ಯತೆ ಅಂದ, ಮತ್ತೆ ದೊಡ್ಡದಾಗುತ್ತೆ ಗಲಾಟೆ ಅಂದ. ಎಂಥದ್ದು ಇದು ಲೆಕ್ಕ, 86 14 ಒಟ್ಟು ಮಾಡಿದರೆ 100 ಆಯಿತು. ಓಹೋ,
ಅವನ 100 ಲೆಕ್ಕವು, 100 ಅಂದರೆ 100% ಅಂತ, 86% ಈಗ ಆಗಿದೆ ಹಿಡಿದು, ಇನ್ನು 14% ಬಾಕಿ ಇದೆ ಅಂತ ಈಗ ನಮಗೆ ಲೆಕ್ಕ ಸಿಕ್ಕಿತು. ಜರಾಸಂಧ ಈಗಾಗಲೇ ಅವನ ದಿಗ್ವಿಜಯದಲ್ಲಿ ಒಟ್ಟು ಮಾಡಿಕೊಂಡ ವ್ಯವಸ್ಥೆಯಲ್ಲಿ 86% ರಾಜರನ್ನು ಒಳಹಾಕಿದ್ದಾನೆ, ಅವನಿಗೆ ಒಗ್ಗದವರನ್ನು ಸೇರದವರನ್ನು, ಇನ್ನು ಸೇರಿದವರು ಹೊರಗಿದ್ದಾರೆ. ಇಡೀ ರಾಜಕುಮಾರರ ಇಲ್ಲ ಅಲ್ಲ ದೇಶದಲ್ಲಿ, ಸುತ್ತಮುತ್ತಲು. ಆ ಕಾಲದ ರಾಜಕೀಯದ ತ್ರಿಕೋನ ಹೇಗಿತ್ತು ಕೇಳಿದರೆ, ಒಂದು ಕಡೆಯಲ್ಲಿ ನರಕಾಸುರ ಪ್ರಾಗ್ಜ್ಯೋತಿಷ ಭಾರತದ ಈಚೆ ತುದಿ, ಇನ್ನೊಂದು ಕಡೆಯಲ್ಲಿ ಜರಾಸಂಧ ಭಾರತದ ಮತ್ತೊಂದು ಕಡೆ, ಇನ್ನೊಂದು ಕಡೆಯಲ್ಲಿ ಡೆಲ್ಲಿ ಮೇಲೆ ಹಸ್ತಿನಪುರ ಭೀಷ್ಮ ರಕ್ಷಿತವಾದದ್ದು. ಹಸ್ತಿನಪುರ ಡೆಲ್ಲಿಗಿಂತ ಹಿಂದೆ ಆಚಿತ್ತು, ಈಗ ಗಂಗೆ ಪ್ರವಾಹ ಆಗಿದೆ, ಮೀರತ್ ಪಕ್ಕದಲ್ಲಿತ್ತು, ಇವತ್ತು ಹಸ್ತಿನಪುರ ಇಲ್ಲ, ಗಂಗೆ ಮುಳುಗಿ ನುಂಗಿಬಿಟ್ಟಿದೆ, ಡೆಲ್ಲಿ ಇದೆ ಅಷ್ಟೆ. ಹೀಗೆ ಮೂರು ಕಡೆಯಲ್ಲಿ ಭೀಷ್ಮನಿಂದಾಗಿ ಅದು ಗಟ್ಟಿ ಇದೆ, ಇನ್ನೊಂದು ಕಡೆಯಲ್ಲಿ ಯಾದವರಿದ್ದಾರೆ ದ್ವಾರಕೆ ಅಂತ ಮಾಡಿಕೊಂಡು ಮಥುರೆ ಇಟ್ಟುಕೊಂಡು. ಅಲ್ಲಿ ಯಾದವರ ಪೈಕಿಯಲ್ಲಿ ಕೃಷ್ಣ ಇರುವುದರಿಂದ ಇಷ್ಟರವರೆಗೆ ಕಂಸ ಇದ್ದ, ಕಂಸ ಜರಾಸಂಧನ ಇಬ್ಬರು ಹುಡುಗಿಯರನ್ನು ಮಗಳಂದಿರನ್ನು ಮದುವೆಯಾಗಿದ್ದ ಅಸ್ಥಿಪ್ರಾಸ್ತಿಯಿಂದ. ಆದ್ದರಿಂದ ಯಾದವರು ಸುರಕ್ಷಿತ, ಯಾಕೆ ಜರಾಸಂಧನ ಜುಟ್ಟು ಅಲ್ಲಿತ್ತು, ಅದನ್ನು ಕಳಚಿದ ಕೃಷ್ಣ. ಈಗ ಸ್ವಲ್ಪ ಜೋರಾಗಿದ್ದಾನೆ ಅವನು, ಯಾದವರ ಮೇಲೆ 18 ಯುದ್ಧ ಮಾಡಿದ್ದಾನೆ ಈಗಾಗಲೇ ಆಗಿದೆ. ಅದನ್ನು ಆ ಕಾಲದಲ್ಲಿ ಇರತಕ್ಕಂಥ ಚೌಕ ಇದು, 4 ಪ್ರದೇಶಗಳ ವ್ಯವಸ್ಥೆ. ಇತ್ತ ಕಡೆಯೆಲ್ಲ ಕಾಡುವೆ ಇದ್ದದ್ದು ಹೆಚ್ಚು, ಇಲ್ಲಿ ಏನೋ ದೊಡ್ಡ ದೊಡ್ಡ ಅರಸೊತ್ತಿಗೆಗಳು ಇರಲಿಲ್ಲ. ಅರಸೊತ್ತಿಗಳಿದ್ದಲ್ಲಿ ನರಕಾಸುರನ್ನು ಸಂಹಾರ ಮಾಡಿ ಕೃಷ್ಣ ಪ್ರಾಗ್ಜ್ಯೋತಿಷವನ್ನು ಚಂದ ಮಾಡಿದ. ಹಸ್ತಿನಪುರದ ಮೇಲೆ ಪಾಂಡವರನ್ನು ಇಟ್ಟು ಪಾಂಡವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಕಂಸನನ್ನು ಮುಗಿಸಿ ಸಂದೇಶ ಕಳಿಸಿ ಅವರನ್ನು ತಿದ್ದಿದ. ಯಾದವರಲ್ಲಿ ಕಂಸನನ್ನು ಮುಗಿಸಿ ತಾನೇ ಸರಿಯಾಗಿ ನಿಂತು ತಿದ್ದಿ ಆಗಿದ. ಇತ್ತ ಕಡೆ ಜರಾಸಂಧನ ಮೇಲೆ ಯುದ್ಧಕ್ಕೀಗ ಬರ್ತಾ ಇದ್ದಾನೆ. ಇಷ್ಟು ಕತೆ ಆಗಿದೆ. ಅದಕ್ಕೆ ನಾನು ಹೇಳಿದೆ, ರಾಜಕೀಯದ ಕೃಷ್ಣನ ಆಟ ಇದು, ಚದುರಂಗ ಒಂದು ದೃಷ್ಟಿಯಿಂದ. 86% ಹೋಗಿದೆ, 14% ಬಾಕಿ ಇದೆ. ಹಾಗಾದರೆ ಪರ್ಸೆಂಟ್ ಲೆಕ್ಕದಲ್ಲಿ ಎಷ್ಟಾಯಿತು? ಇದು ಕರಾರುವಾಕ್ಯಾಗಿ ಲೆಕ್ಕ ಹೇಳಿದ್ದು ಆಚಾರ್ಯ ಮಥುರ. ಮತ್ತೆ ನೃಪಾಯಿತದ್ವಯೇನ ಸೋಷ್ಟ ವಿಂಶಕೈ ಶತೈರಪಿ ಅಂತಾನೆ. ಈಯುಕ್ಷು ಉಗ್ರರೂಪಿಣಂ ತ್ರಿಲೋಚನಂ ತ್ವಯಿ ಸ್ಥಿತೆ ನೃಪಾಯಿತದ್ವಯೇನ ಸೋಷ್ಟ ವಿಂಶಕೈ ಶತೈಹಿ ಅಂತ. 20,000 ಸರಿ, ಮತ್ತೆ 2800, ಖಾಲಿ 800 ಅಲ್ಲ, ಮತ್ತು 2800. ಆದ್ದರಿಂದ 2800, ಒಟ್ಟಿಗೆ 22,800 ಜನರನ್ನು ಹಿಡಿದಿದ್ದಾನೆ. ಇನ್ನು 3,700 ಜನ ಬಾಕಿ ಅವನಿಗೆ ಲೆಕ್ಕ ಮಾಡಿದರೆ. ಇನ್ನು 14% ಎಷ್ಟೊಂದು ನಾನು ಲೆಕ್ಕ ಮಾಡಿ ಹೇಳಿದ್ದು, ಒಟ್ಟೆಷ್ಟಾಗತ್ತೆ ಅಂತ. ಈಗಾಗಲೇ 22,790 ಒಟ್ಟಾಗಿದೆ. 10 ಬೇಕಾದರೆ ಒಟ್ಟು ಸೇರಿ 800 ಅಂತ ಸರಿ ಮಾಡಿ, 10 ಆಗಿದೆ. ಆದ್ದರಿಂದ 3,710 ಬರಲಿಕ್ಕೆ 14% ಪ್ರಕಾರ ಆದರೆ 3,700 ರೌಂಡ್ ಫಿಗರ್. 22,800 ಹಿಡಿದಿದ್ದಾನೆ, 3,700 ಬರ್ತದೆ, ಒಟ್ಟಿಗೆ 26,500 ಅವನದ್ದು ಟಾರ್ಗೆಟ್. ಹಾಗಾದರೆ 1% ಅಂದರೆ 265 ಜನ. 26,500 ಆದ ನಂತರ ಏನು ಮಾಡ್ತಾನೆ? ಎಂಥದೋ ದೊಡ್ಡ ಗಲೀಜು ಮಾಡ್ತಾನೆ ಹೇಳಿದ. ತತ ಕ್ರೂರಂ ಪ್ರಭಸ್ಯತೆ, ಮತ್ತೆ ದೊಡ್ಡದಾಗತ್ತೆ. ಏನು ದೊಡ್ಡದಾಗತ್ತೆ ಅಂದರೆ ಅದನ್ನು ಮದ್ವರು ಹೇಳ್ತಾರೆ ಸ್ಪಷ್ಟ ಮಾಡಿ. ಈಯುಕ್ಷುಹು ಉಗ್ರರೂಪಿಣಂ ತ್ರಿಲೋಚನಂ ತ್ವಯಿಸ್ತಿದೆ. ಅವನ ಪಾಡು ಏನಾಗಿದೆ ಕೇಳಿದರೆ, ರುದ್ರದೇವರ ಯಾಗ ಮಾಡುವುದಂತೆವ. ಉಗ್ರರೂಪಿಯಾದ 3 ಕಣ್ಣಿನ ಶಿವನಿಗೆ ಸಮರ್ಪಣೆ ಮಾಡಲಿಕ್ಕೆ ನಿಂತಿದ್ದಾನೆ ಯಜ್ಞ ಮಾಡಲಿಕ್ಕೆ, ಅವರ ತಲೆ ಕಡಿದು. ಅದಕ್ಕೆ ದೂತ ಹೇಳ್ತಾನೆ ಕೃಷ್ಣನ ಹತ್ರ, ಇದು ಸಮ ಅಲ್ಲಲ್ವಾ? ವಿಮೋಚಯಸ್ವ ತಾನ ಪ್ರಭೋ ನಿಹತ್ಯ ಮಾಗಧೇಶ್ವರಂ ಅವೈದಿಕಂ ಮಕಂಚತಂ ವಿಲುಂಪ ಧರ್ಮಗುಪ್ತಯೇ. ಇಲ್ಲಿ ಮಾತಿರುವುದು ಇದು, ಇದು ವೈದಿಕ ಅಲ್ಲ, ಇದು ವೇದದಲ್ಲಿ ಹೇಳಲಿಲ್ಲ. ಯಜ್ಞ ಹೇಳುವುದು ವೇದ, ಹೇಳುವ ಯಜ್ಞ ವೇದದಲ್ಲಿರುವುದು ಹೀಗಿಲ್ಲ. ನೋಡಿ, ನಮ್ದೆಲ್ಲ ಬ್ರ್ಯಾಂಡ್ ಹಾಗೆ. ನಾವು ಮಾಡುವಾಗ ಧರ್ಮವನ್ನು, ಅದರ ಟ್ರೆಡಿಷನನ್ನು, ವ್ರತ ನಿಯಮಗಳನ್ನು ಬಹಳ ಸುಂದರವಾಗಿ ಶಾಸ್ತ್ರೀಯವಾಗಿ ತೋರಿಸ್ತೇವೆ. ಮತ್ತೆ ನೋಡಿದ ಅದರಲ್ಲಿ ಶಾಸ್ತ್ರದ ಅಪ್ಲೈ ಇಲ್ಲ, ಅದು ಹೇಳಿರುವುದಿಲ್ಲ. ಅದು ಹೇಳುವುದು ಬೇರೆ, ನಾವು ಮಾಡೋದು ಬೇರೆ. ಇಲ್ಲಿ ಇದೇ ಆಗುವುದು ನಮಗೆಲ್ಲ ತೊಂದರೆ ಆಗುವುದು ಎಲ್ಲ ಕಡೆಯಲ್ಲಿ. ಹೀಗೆ ಧರ್ಮದ ಮುಖವಾಡ, ನಿಜವಾಗಿ ಧರ್ಮದ ಚೌಕಟ್ಟು, ಅದರ ವಿಷಯ ಹೂರಣ ಇಲ್ಲ, ವಸ್ತು ಇಲ್ಲ, ಧರ್ಮದಿಂದ ದೂರ ಹೋಗಿದೆ ತೋರಿಸ್ಲಿಕ್ಕೆ. ನೋಡಿ, ಗೂಡುದೀಪ ಒಂದು ಉದಾಹರಣೆ ಹೇಳುತ್ತೇನೆ ಸುಮ್ಮನೆ, ನಿಮಗೆ ಎಲ್ಲಿ ತಪ್ಪಿದೆ ಹೇಳೋದು. ಗೂಡುದೀಪ ಇಡಬೇಕೆನ್ನುವುದು ಸರಿ, ದೀಪಾವಳಿಯಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪ ಇಡಬೇಕು, 1 ಮಹಾಲಯದ ನಂತರ ಪಿತೃಗಳಿಗೆ ಹೋಗಲಿಕ್ಕೆ, ಸುಮಾರು ವಿಷಯಗಳಿವೆ ಅದರಲ್ಲಿ. ಅದು ನನ್ನ ದೀಪಾವಳಿ ಬ್ಯಾನರಲ್ಲಿ ಉಂಟು, ಸಿಗ್ತದೆ ಕೆಲವೊಮ್ಮೆ ಅನಂತೇಶ್ವರದಲ್ಲಿ. ಆದರೆ ಇವತ್ತು ಗೂಡುದೀಪ ಅಷ್ಟಪಟ್ಟಿದ್ದು, ಮಂಟಪವಾದದ್ದು ಹೃದಯ ಅಷ್ಟದಳಂ ಪದ್ಮ ಅಂತ, ಅಷ್ಟದಳ ಪದ್ಮದಲ್ಲಿ ಬರತಕ್ಕ, ಹೃದಯದಲ್ಲಿ ಅರಳತಕ್ಕಂಥ, ಭಕ್ತಿರಸದಲ್ಲಿ ನೆನೆದ ಭಗವತ್ ಪ್ರೀತಿಕರವಾದ ದೀಪದ ಬಗ್ಗೆ ಇರತಕ್ಕಂಥ ಚಿಂತನೆಗಳು ಮಾಯ ಆಗಿ ದೀಪಾವಳಿ ಕಳೆದು ಗೂಡುದೀಪ ಹೊರಗೆ ಜೋತಾಡಿ
ಕೊನೆಗೆ ಕ್ರಿಸ್ಮಸ್ಸಿನವರೆಗೆ ನಿಂತು ಹೊಸ ವರ್ಷಕ್ಕೂ ಅದು ಅರಳಿದ್ದು ಕೆಲವು ಬಾಸ್ಕೆಟ್ ದೀಪ, ಕೆಲವು ನಕ್ಷತ್ರ ದೀಪ, ಕೆಲವು ವಿಮಾನ ದೀಪ. ನೆಗಾಡಲಿಕ್ಕೆ ಬರುತ್ತೆ, ಕೇಳಿದರೆ ಶತದೀಪ ರೀ ಒಳ್ಳೆಯದುಂಟು ಎಲ್ಲ ಕಾನ್ಸೆಪ್ಟ್ ತಪ್ಪಿ ಹಂಗೆ ಹೇಳ್ತಾರೆ. ಶಾಸ್ತ್ರೀಯ ಅಲ್ಲ, ಇಷ್ಟೇ ತಪ್ಪಿ ಯಾಕೆ ಅಂದರೆ ಶಾಸ್ತ್ರೀಯ ಅಲ್ಲ. ನಾವು ಸ್ಟಾರ್ ಹಾಕ್ಲಿಕ್ಕೆ ಬಂದದ್ದಲ್ಲ, ನೀವು ಸ್ಟಾರ್ ಹಾಕಬಾರ್ದು ಹೇಳುವುದಿಲ್ಲ. ಆದರೆ ವಾಸ್ತವ ಏನು ಕತೆ ಎನ್ನುವುದು ಶಾಸ್ತ್ರ. ಶಾಸ್ತ್ರ ಒಂದೇ ಹೇಳು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವಿರಣ್ಯ. ಕೃಷ್ಣ ಹೇಳ್ತಾನೆ ನಿನಗೆ ಮಾಡು ಬಿಡು ಹೇಳಲಿಕ್ಕೆ ನಿನ್ನ ಆದೇಶಗಳು, ನಿನ್ನ ಉಪದೇಶಗಳು, ನಿನ್ನ ಪರಂಪರೆಗಳು, ನಿನ್ನ ಸಂಪ್ರದಾಯಗಳು, ನಿನ್ನ ಕನ್ವಿನಿಯನ್ಸ್ಗಳು ಮುಖ್ಯ ಅಲ್ಲ, ನನ್ನ ಆದೇಶ ಮುಖ್ಯ ಅಂದ ದೇವರು. ನಾನು ಹೇಳಿದ್ದು ಮಾಡು, ನಾನು ಹೇಳಿದ್ದು ಬಿಡು, ಇಷ್ಟೇ ಕೃಷ್ಣನ ವಾಕ್ಯ. ಅದು ರಾಜಿಗೆ ಏನೂ ಇಲ್ಲ. ಯತ್ ಕರೋಷಿ ಯದಷ್ಟಾಸಿ ಯತ್ ಜುಹೋಸಿ ದದಾಸಿ ಯದ ತಪಸ್ಸಿ ಕೌಂತೆಯ ತತ್ ಕುರುಷ ಮದರ್ಪಣಂ ಅಂದ ಕೃಷ್ಣ. ನೀನು ಎಂಥದೇ ಮಾಡಯ್ಯ, ಜಪ ಮಾಡ್ತೀಯ ಮಾಡು, ತಪಸ್ಸು ಮಾಡ್ತೀಯ ಮಾಡು, ಹೋಮ ಮಾಡ್ತೀಯ ಮಾಡು, ತಿಂತೀಯ ತಿನ್ನು, ದಾನ ಮಾಡ್ತೀಯ ಮಾಡು, ಏನು ಬೇಕಾದರೆ ನೀನು ಕರ್ಮ ಪ್ರಪಂಚವನ್ನು ನಡೆಸು, ಆದರೆ ನನಗೆ ಒಪ್ಪಿಸು. ಇದು ಅವನ ಕಡಾಕಡಿಯಾದ ಆದೇಶ. ನೀನು ಎಂಥ ಬ್ರಹ್ಮಾರ್ಪಣ ವಸ್ತು ಅಂತ ಕೊದಂಟಿ ಮಾಡುವುದು ಬೇಡ. ಕೃಷ್ಣ ಹೇಳುವುದಾಗೆ, ಯಾರ ಬುಡದಲ್ಲಿ ಯಾರ ತಲೆ ಮೇಲೆ ನೀನು ಏನು ಸಮರ್ಪಣೆ ಮಾಡಿದರೂ ಅದು ಸಿಗುವುದಿಲ್ಲ ಅಂದ ದೇವರು. ಏನಿದ್ರೂ ನನಗೆ ಸಿಗುವುದು ನನಗೆ, ಯಾಕೆ ಅವರು ದೇವರು ಮೂರ್ಖರಲ್ಲ, ಅವರು ನನಗೆ ತಂದು ಕೊಡ್ತಾರೆ. ಆದರೆ ನೀನು ಕೊಟ್ಟದ್ದಾಗಲಿಲ್ಲ, ಆದ್ದರಿಂದ ನಿನಗೆ ಸೊನ್ನೆ ಮಾರ್ಕ ಅಂದ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚದಿ, ದ್ಯಾಟ್ ಇಸ್ ಟ್ರೂ. ಆದರೆ ನೀನು ಮಾಡಲಿಲ್ಲಲ್ಲ, ಅದು ಅವರು ಕೊಟ್ಟದ್ದಲ್ಲ, ನಿನಗೆ ಸೊನ್ನೆ, ಅವರಿಗೆ ಫುಲ್ ಮಾರ್ಕ ಅಂದ. ಪ್ರಯೋಜನ ಏನಾಯ್ತು ಕೇಳಿದೆ ಈಗ, ವಿಷಯ ಇಷ್ಟೆ. ಅದನ್ನ ವಾಸ್ತವವಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡಿದರೆ ಕೊಟ್ಟದ್ದೆಲ್ಲ ಪುಣ್ಯ ನಮಗೆ ಬರ್ತಿತ್ತು. ಅದನ್ನು ನಾವು ಮಾತ್ರ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಇಷ್ಟು ಹೇಳಿದರೂ ಕೊನೆಗೆ ಹೇಳ್ತಾರೆ ಆಕಳು ಪಣವನ್ನು ತಿಪ್ಪಿರೇಪಾಗಿಲ್ಲ, ನಾನಲ್ಲ ಕೃಷ್ಣ ಅದಕ್ಕೆ ಹೇಳಿದ್ದು. ಕೃಷ್ಣ ಹೇಳುವುದು ಹೀಗೆ, ನಾನು ಹೇಳುವುದು ಹಾಗೆ, ನನಗೆ ಆಚೆ ಹೇಳಲಿಕ್ಕೆ ಬರುವುದಿಲ್ಲ ಮತ್ತೆ. ಅದು ನಿಮಗೆ ಅವೈದಿಕಮ್ಮತಂಚುತಂ, ಇದು ನಿಮಗೆ ಯಕ್ಷಕೂಟದಲ್ಲಿ ಆಗಬೇಕು ನಿರ್ಣಯ. ಇದು ಶಾಸ್ತ್ರವಿರುದ್ಧವಾದ ಕರ್ಮ ಜರಾಸಂತ ಮಾಡ್ತಾ ಇದ್ದಾನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿದ. ನಾನು ಬಂದದ್ದು ಧರ್ಮ ಉಳಿಸ್ಲಿಕ್ಕೆ ಅಂತ. ನೀವು ಮಾಡುವ ಅಧರ್ಮವನ್ನು ನಾನು ಅಧರ್ಮ ಯಾಕೆ ಹೇಳಬಾರ್ದು ಅಂದ ಕೃಷ್ಣ. ಇದು ಅವನ ಹೆಂಡತಿಯರ ಪ್ರಿಸ್ಟೇಜ್ ಪ್ರಶ್ನೆ ಅಲ್ಲ, ಅವರ ಸಂಬಂಧಿಗಳ ಉಳಿತಾಯದ ಉಳಿಸುವ ವ್ಯವಸ್ಥೆ ಅಲ್ಲ ಇದು. ಇದು ರಾಜಕೀಯ ದಾಟದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸುವ ಕೃಷ್ಣನ ರಾಜಸೂಯ ಅಲ್ಲ ಇದು. ಕೃಷ್ಣ ಏನು ಸಾರ್ವಭೌಮ ಆಗಲಿಲ್ಲ. ಆದರೆ ಕೃಷ್ಣ ಹೊರಟದ್ದು ಯಾಕೆ ಕೇಳಿದರೆ ಧರ್ಮ ಉಳಿಸಬೇಕು ಅಂತ. ಒಂದೇ ಒಂದು ಕೆಲಸ, ಶಾಸ್ತ್ರ ವಿರುದ್ಧವಾದ ಮಾಡುವ ವಿಕೆಯನ್ನು ನಾನು ನಿಲ್ಲಿಸಬೇಕು, ಹೇಳಿ ನಿಲ್ಲಿಸಬೇಕು, ಕೇಳದಿದ್ದರೆ ಕಿವಿ ಹಿಡಿದು ನಿಲ್ಲಿಸಬೇಕು ಇಷ್ಟೇ. ಅದಕ್ಕಾಗದಿದ್ದರೆ ಮುಗಿಸಿ. ಕೇಳುವ ಕಿವಿ ಇಲ್ಲದಿದ್ದರೆ ಮತ್ತೇನು ಮಾಡೋದು, ತಲೆ ಯಾಕೆ ಉಪಯೋಗಕ್ಕೆ ಬಂತು ಅಂತ ತೆಗೆದುಬಿಟ್ಟ. ಕೇಳುವ ಕಿವಿ ಇದ್ದರೆ ತಲೆ ಉಪಯೋಗಕ್ಕೆ ಬರ್ತಿತ್ತು, ಉಪಯೋಗಕ್ಕೆ ಇಲ್ಲದ ತಲೆ ಇಟ್ಟುಕೊಂಡ್ರೇನು ಇಲ್ಲದಿದ್ದರೇನು ಅಂತ ಮುಗಿಸ್ತಾನೆ. ಆಪ್ಷನ್ ಕೊಡ್ತಾನೆ, ಹೇಳುತ್ತಾನೆ, ಹೇಳಿಸ್ತಾನೆ, ಕೇಳುತ್ತಾನೆ, ಕೇಳಿಸ್ತಾನೆ, ಆಗದಿದ್ದರೆ. ಆದ್ದರಿಂದ ಇಲ್ಲಿ ಇರಾದೆ ಇರುವುದು ಅವೈದಿಕಂ ಮತಂಚತಂ ಅಂಡರ್ಲೈನ್ಡ್ ಇದು. ಇದು ಮುಖ್ಯ. ವೇದಕ್ಕೆ ವಿರುದ್ಧ, ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿ ಶ್ರಮ. ವೇದ ಅಂದರೆ ದೇವರೇ, ಅವನ ಸಂವಿಧಾನ, ಅವನ ಕಾನ್ಸ್ಟಿಟ್ಯೂಷನ್. ನಾನೇ ಅಂದ ದೇವರು. ನನ್ನ ಬದುಕಿ ನನ್ನ ಸಾಮ್ರಾಜ್ಯದಲ್ಲಿ ಬದುಕುವ ರೈಟ್ ಇರುವುದು ನನ್ನ ಪ್ರಜೆಗಳಿಗೆ ನಾನು ಹೇಳಿದಂತೆ ಕೇಳುವಾಗ ಮಾತ್ರ, ಇಲ್ಲದಿದ್ದರೆ ನನ್ನನ್ನು ಕೇಳಲಿಕ್ಕಿಲ್ಲ ಅಂದವ. ಅದರಿಂದ ಬಹಳ ಸುಂದರವಾಗಿ ನಾವು ತಿಳ್ಕೊಂಡದ್ದು ನಾವು ಇಷ್ಟ ಬಂದಾಗಿರಬಹುದು, ಇಲ್ಲ ದೇವರು ಇಷ್ಟಾನಿಷ್ಟಗಳ ವ್ಯವಸ್ಥೆ ಮಾಡುವುದು, ಸುಖ ದುಃಖಗಳ ವ್ಯವಸ್ಥೆ ಮಾಡೋದು, ತಾಪತ್ರಯ ನಿವೃತ್ತಿ ಮಾಡೋದು ಅವನ ಬಗ್ಗೆ ವರಿ ಇದ್ದವರಿಗೆ ಮಾತ್ರ. ಹೇಗಿದ್ದವರದ್ದು ದುಃಖ ನಿವೃತ್ತಿ ಮಾಡಲಿಕ್ಕೆ ದೇವರೇನು ಪ್ರಯೋಜನ ಇಲ್ಲ ದೇವರದ್ದು. ಅದನ್ನು ಬಹಳ ಸುಂದರವಾಗಿ ಹೇಳಿದೆ. ಅವೈದಿಕಂ ಮತಂಜತಂ ವಿಲುಂಪ ಧರ್ಮಗುಪ್ತಯೇ. ಅಶಾಸ್ತ್ರೀಯವಾದ ನಿಲುವನ್ನು ನಿಲ್ಲಿಸಿದರಿಂದ ಲಾಭ ಏನು ಕೇಳಿದರೆ ಧರ್ಮ ರಕ್ಷಣೆ ಆಗ್ತದೆ ಅಂತ. ಇಲ್ಲಾದರೆ ನಾಳೆ ಏನು ಮಾಡ್ತಾರೆ ಗೊತ್ತಾ ಜನ, ಅದನ್ನು ನೋಡಿ ಅದಕ್ಕೇನು ತೊಂದರೆ ಆಗಲಿಲ್ಲ ಹೇಳಿ ಅದನ್ನೇ ಮುಂದುವರಿಸ್ತಾರೆ, ತಪ್ಪನ್ನೇ ಸರಿ ಅಂತ ಹೇಳಿಕೊಳ್ಳುತ್ತಾರೆ. ನಾಳೆಯಿಂದ ಗೂಡುದೀಪ ಹೀಗಿದ್ರು ಚಂದ ಅಂತ ಆಗಿ ಎಲ್ಲ ಹೇಳುತ್ತಾರೆ. ಪುಟಗಟ್ಟಲೆ ಸಿಗ್ತದೆ ಆ ಪುಟ ಆ ಪುಸ್ತಕದಲ್ಲಿ ಉಂಡು, ಇಲ್ಲಿ ಕಡೆ ಉಂಡು ಎಲ್ಲ ನೀವು ಹೇಳಬಹುದು. ಹಾಗೆ ದೀಪ ಇದೆ, ಹೀಗೆ ದೀಪ, ಸಾವಿರ ಸೊತ್ತುಗಳಿವೆ, ಪ್ರಮಾಣ ಇಲ್ಲ. ಅದು ಬೇಕು ನನಗೆ ಹಾಗೆ ಮಾಡಲಿಕ್ಕೆ ಪ್ರಮಾಣ ಕೊಡಿ, ಹೇಳಿದರೆ ಮಾತಾಡೋದಿಲ್ಲ ಯಾರು. ಆದರೆ ನಾವು ಮಾಡಬೇಕು ಏನು ಎನ್ನುವುದನ್ನು, ಶಾಸ್ತ್ರ ಏನು ಹೇಳಿದೆ ಎನ್ನುವುದನ್ನು ತಿದ್ದಿಕೊಳ್ಳುವುದು, ಸರಿ ಮಾಡುವುದು, ಇನ್ನೊಬ್ಬರಿಗೆ ತಿಳಿಸಿಕೊಡುವುದು ನಮ್ಮ ಧರ್ಮ. ಆಗ ಧರ್ಮ ಉಳಿತದೆ ಅಂತಾನೆ ಕೃಷ್ಣ. ಬಹಳ ಚೆನ್ನಾಗಿದೆ. ಅದಕ್ಕೋಸ್ಕರ ಬಂದ 22,800 ರಾಜರ ಮೋಚನೆಗೋಸ್ಕರ ದೇವರು ಬಂದಿದ್ದಾನೆ. ಅವನ ಪ್ರವೃತ್ತಿ ರಾಜರು ಕೇಳಿಕೊಂಡು ತಾನಾಗಿ ಬರಲಿಲ್ಲ, ಅಷ್ಟು ಜನರ ಅಹವಾಲು ಇತ್ತು, ಅಪ್ಲಿಕೇಶನ್ ಇತ್ತು, ಕೇಳಿಕೊಂಡಿದ್ದರು, ಬಂದಿದ್ದಾನೆ ಕೃಷ್ಣ. ಅದೇ ಹೊತ್ತಿಗೆ ಮತ್ತೆ ನಾರದರು ಬಂದಿದ್ದಾರೆ ಅಲ್ಲಿಗೆ. ಇಷ್ಟೆಲ್ಲ ಮಾತುಕತೆ ಆಗ್ತಾ ಇದೆ, ಅವರು ಹೇಳ್ತಾ ಇದ್ದಾರೆ ಇಷ್ಟ ಆಗಿದೆ ಅಂತ. ನಾವು ಲೆಕ್ಕ ಕೇಳಿಕೊಳ್ಳುವಾಗ ನಾರದರು ಬಂದರು, ಏನು ವಿಶೇಷ ಅಂದ ದೇವರು. ಬಂದವರನ್ನು ಚೆನ್ನಾಗಿ ಮಾತಾಡಿಸ್ತಾನೆ, ನಮಗದು ಗೊತ್ತೇ ಇಲ್ಲ. ನಾವು ಯಾರೋ ಅತಿಥಿ ಹೊಸಬ ಬಂದಾಗ ನಮ್ದೆಂದು ದೊಡ್ಡ ಕೆಲಸ ಇರ್ಬೋದು, ಇರಲಿ ಅಯ್ಯ, ಅದನ್ನು ನಿಲ್ಲಿಸಿ ಅವನನ್ನು ಸ್ವಲ್ಪ ಮಾತಾಡಿಸಿ
ಅವನ ಬಗ್ಗೆ ಅಟೆನ್ಷನ್ ಕೊಡಬೇಕು ಯೋಚನೆ ಇಲ್ಲ, ತಮ್ಮ ಗತ್ತು ಮಾಡಲಿಕ್ಕೋಸ್ಕರ ಅವನನ್ನು ಕೂತ್ಕೊಂಡು ಅಂತ ಹೇಳ್ತೇವೆ. ಇದಾಗಲ್ಲ, ನಾರದರು ಬಂದಾಗ ದೇವನು ಎದ್ದು ನಿಂತ, ಉಳಿದವರು ಎದ್ದು ನಿಂತರು, ಉಪಚರಿಸಿದ, ನಮಸ್ಕಾರ ಮಾಡಿದ, ಕುಶಲವೇ ಕೇಳಿದ, ಏನು ಬೇಕು ಅಂತ ವಿಚಾರಿಸ್ತಾನೆ, ಆಸನ ಕೊಟ್ಟ, ವಾರ್ತೆ ವಿಚಾರಿಸಿದ, ಎಂಥದ್ದು ಹೊಸ ಸುದ್ದಿ ಉಂಟೆ ಕೇಳ್ತಾನೆ ದೇವರು. ನೋಡಿ, ಆಗಿನ ಕಾಲದ ವೃತ್ತಪತ್ರಿಕೆ ಸಹ 14 ಲೋಕದ್ದು. ಮತ್ತೆ ನಾರದರು ಅಂದರೆ ಏನು ವಿಶೇಷ? ನಾನು ಹೀಗೆ ತಿರುಗಿ ಹೋಗಿ ಎಲ್ಲ ಬಂದೆ, ಕೊನೆಗೆ ನಿಮ್ಮ ಸಭೆ ನೋಡಿದೆ ಪಾಂಡವರದ್ದು, ಅಲ್ಲಿ ಸಭೆಯ ಬಗ್ಗೆ ಮಾತುಕತೆ ಬಂತು, ಕೊನೆಗೆ ಧರ್ಮರಾಜನಿಗೆ ಖುಷಿಯಾಯಿತು, ಪಾಂಡುವಿನನ್ನು ತರಿಸಬೇಕು, ಮೇಲಕ್ಕೆ ಕಳಿಸಬೇಕು ಅಂತ ಇಷ್ಟ ಆಯಿತು, ಅದಕ್ಕೋಸ್ಕರ ಯಜ್ಞ ಮಾಡ್ತೇನೆ ಅಂತ ಹೇಳಿದ. ಯಕ್ಷದಿತ್ವಾಂ ಮಖೇಂದ್ರೇಣ ರಾಜಸೂಯೇನ ಪಾಂಡವ ನೃಪತಿ. ರಾಜ ಪಾಂಡವ, ಪಾಂಡವರಾಜ ಅಂದರೆ ಧರ್ಮರಾಜ, ಅವನು ಈಗ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ನೋಡು. ತದ್ ಭವಾನ್ ಅನುಮೋದತಾಂ, ಮೊದಲೇ ಇವನೇ ಬಂದು ಹೇಳಿಬಿಡ್ತಾನೆ, ನಾರದರೆ ನ್ಯೂಸ್ ಕೊಡ್ತಾರೆ. ನಾನು ಮಾತಾಡಿದ ತಕ್ಷಣ ಅವನು ಖುಷಿಯಾಗಿದೆ, ಏ ರಾಜಸೀಯ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟಿದ್ದಾನೆ ಅಂದ. ಅವೇನು ಹೇಳಿ ಕಳಿಸಲಿಲ್ಲ, ನಾರದರೆ ನೀವು ಹೋಗಿ ಹೇಳಿ ಹೇಳಲಿಲ್ಲ, ಅವನು ಸೀದಾ ಬಂದು ಹೇಳಿ, ವಿಶೇಷ ಕೇಳಿದ್ದ ಕೇಳಿದ. ನಾವು ಕೆಲವೊಮ್ಮೆ ಆಗಿರ್ತವೆ, ಇನ್ವಿಟೇಷನೇ ಪ್ರಿಂಟ್ ಆಗಿರುವುದಿಲ್ಲ, ಕೆಲವೊಮ್ಮೆ ವಿಶೇಷ ಅಂತೆ ಅವರಿಗೆ ಮದುವೆ ಅಂತಂದು ಹೇಳಿ ಆಗಿರ್ತದೆ, ಊರು ತುಂಬ ಸುದ್ದಿ ಆಗಿರ್ತದೆ, ನಿಮಗೆ ಗೊತ್ತಾಯಿತು ಅದು ಇವ್ರು ಹೇಳಿದರು, ನಿಮಗೆ ಗೊತ್ತಾಯ್ತು ಇವ್ರು ಹೇಳಿದರು, ಇನ್ವಿಟೇಷನ್ ಆಗಬೇಕಷ್ಟೇ. ಇನ್ನು ನೋಡಿ, ಗಮ್ಮತ್ತಿರುತ್ತೆ ಕೆಲವೊಮ್ಮೆ. ಹಾಗೆ ಇಲ್ಲಿ ಆಯಿತು, ನಾರದರು ಬಂದು ಸುದ್ದಿ ಹೇಳಿ ಆಯಿತು ಕೃಷ್ಣನಿಗೆ. ಯಕ್ಷದಿತ್ವ ಮಖೇಂದ್ರೇಣ, ದೊಡ್ಡ ಯಜ್ಞ ಅಂತಾರೆ, ಮಖೇಂದ್ರ ಇದ್ದದರಲ್ಲಿ ದೊಡ್ಡ ಯಜ್ಞ ಕೇಳಿದರೆ ರಾಜಸೂಯ, ಕ್ಷತ್ರಿಯರಿಗೆ ಹೇಳಲ್ಪಟ್ಟದ್ದು, ಅದನ್ನು ಮಾಡ್ತಾನೆ. ಅದರಲ್ಲಿ ಏನು ಮಾಡ್ತಾನೆ ಮಾಡಿ, ಯಕ್ಷತಿತ್ವಾಂ ಮಖೇಂದ್ರೇಣ ರಾಜಸೂಯೇನ, ನಿನ್ನನ್ನು ಪೂಜಿಸ್ತಾನೆ ಅಂತ ನೋಡು. ಆದ್ದರಿಂದ ರಾಜಸೂಯದ ಯಜ್ಞದಲ್ಲಿ ಆಗತಕ್ಕ ಪೂಜೆ ಯಾರಿಗೆ ಹೇಳಿದೆ? ಕೃಷ್ಣನಿಗೆ. ಇಲ್ಲಾದರೆ ನಾವು ಮೊದಲೇ ಯೋಚನೆ ಮಾಡ್ಬೋದಿತ್ತು, ರುದ್ರಯಾಗ ಯಾಕೆ ಮಾಡಲಿಕ್ಕೆ ಹೊರಟ ಜರಾಸಂಧ, ರಾಜಸೂಯ ಮಾಡ್ಬೋದಿತ್ತಲ್ಲ, ಫೇಮಸ್ಸಿಗೆ ಅದಾಗ್ತಿತ್ತು. ಆದರೆ ಅವನು ಮಾಡೋದಿಲ್ಲ, ಯಾಕೆ? ಅದು ವೈಷ್ಣವ ಯಾಗ ಅಂದ, ಅದು ಕೃಷ್ಣನನ್ನು ದೊಡ್ಡದು ಮಾಡುವ ಯಾಗ, ಅದು ವಿಷ್ಣು ಯಾಗ, ಅವನು ಬೇಡ ಅಂದ್ಬಿಟ್ಟಿದ್ದ. ನೋಡಿ, ಕಂಜಿ ಹಾಕಿದ್ದೆಲ್ಲಿ ನೋಡಿಯವ. ದೇವರ ವಿಷಯಕ್ಕೆ ಬಂದಾಗ ಎಷ್ಟು ದೊಡ್ಡ ಕೆಲಸ ಆದರೂ ಅದನ್ನು ನಿಲ್ಲಿಸಿ ಪರ್ಕಟ ಕೆಲಸ ಮಾಡಲಿಕ್ಕೆ ಕೊಡ್ತಾರಂತೆ. ಹಾಗೆ 22,800 ರಾಜರನ್ನು ಕಲೆ ಹಾಕಿ ರುದ್ರಯಾಗ ಮಾಡಲಿಕ್ಕೆ ಹೋಗಿದ್ದಾನೆ. ಯಾವ ರುದ್ರನಿಗೆ ಪ್ರೀತಿ ಕೇಳ್ತಾರೆ? ಶಾಸ್ತ್ರದಲ್ಲಿ ಹೇಳದ ಮನುಷ್ಯ ಸಮಾಲಂಭ ಸರಿಯಿಲ್ಲದ ಕೆಲಸ ಇದು, ಅದು ಅರ್ಥ ಆಗಲಿಲ್ಲ ಅವನಿಗೆ. ಇವ ಎಷ್ಟು ಚೆನ್ನಾಗಿ ಹೇಳ್ತಾನೆ, ರಾಜಸೂಯ ಯಜ್ಞ ಅದು ನಿನ್ನನ್ನು ಪೂಜಿಸುವ ಯಜ್ಞ, ಭಗವಂತನ ವಿಷಯದಲ್ಲಿ ನಡೆಯುವಂಥ ಕಾರ್ಯ, ಅದಕ್ಕೋಸ್ಕರ ಧರ್ಮರಾಜ ಸಂಕಲ್ಪ ಮಾಡಿದ್ದಾನೆ, ತಯಾರು ಮಾಡಿದ್ದಾನೆ. ನೀನು ಆಯ್ತು ಹೇಳಬೇಕಿಷ್ಟೇ ನಿನ್ನ ವಿಷಯ ಅಂತ ಕೇಳಿದರೆ, ಭವಾನ್ ತದ್ ಭವಾನ್ ಅನುಮೋದತ, ಆಯಿತು ಅಂತ ನೀನು ಎಸ್ ಮಾಡಿದ್ರೆ ಉಂಟಲ್ಲ, ಮುಗಿದೋಯ್ತು, ಮತ್ತು ಯಾರು ಅಡ್ಡಿ ಬಂದರೂ ನಿಲ್ಲುವುದಿಲ್ಲ ಕೆಲಸ. ನಿನ್ನ ಸೇವೆ ನೋಡಿ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇಂದ ನಿಷ್ಫಲ ಅಂತ, ದೇವರ ಸೇವೆ ಮಾಡಬೇಕು ಅಂತ ಹೊರಟ್ರೆ ಸಾಕು, ಪೂರ್ಣ ಆಗತ್ತೆ. ಸಾಮರ್ಥ್ಯ ಇಲ್ಲ ಹೇಳಬೇಡಿ, ವಯಸ್ಸು ಕಮ್ಮಿ ಆಯಿತು ಹೇಳಬೇಡಿ, ಎಲ್ಲರೂ ಸೇರುವುದಿಲ್ಲ ಬೈಬೇಡಿ, ಸಂಕಲ್ಪ ಮಾಡಿ, ದೇವರು ನಡೆಸಿಕೊಡ್ತಾನೆ, ಮಾಡಿಯೇ ಮಾಡ್ತಾನೆ, ಈ ಜನ್ಮದಲ್ಲಿ ಆದರೆ ಇನ್ನೊಂದು ಜನ್ಮದಲ್ಲಿ, ಈಗಲ್ಲ ಆದರೆ ಮತ್ತೊಮ್ಮೆ, ಆಗಲೇ ಇಲ್ಲ ಮುಂದೆ ಹೋಗಲೇ ಇಲ್ಲ ಪರವಾಗಿಲ್ಲ, ದೇವರು ಕೃಷ್ಣಾರ್ಪಣೆ ಬಿಟ್ಟು ಪುಣ್ಯ ಕೊಡ್ತಾನಂತ, ಇದು ದೇವರ ಸೇವೆ. ಯಾಕೆ? ದೇವರು ಕೊಡೋದು, ಫಲ ಕೊಡೋದು ಯಾರು ಅಂದರೆ, ಫಲಮತ ಉಪಪತ್ತೇ ಸೂತ್ರ ಇದು. ದೇವರು ಎಲ್ಲವನ್ನು ಕೊಡುವುದರಿಂದ ನೀವು ಶುರು ಮಾಡಿದ್ದೆ ಅಂತ ಹೇಳಿದ್ದಕ್ಕೆ ಪೂರ್ತಿ ಮಾಡಿದ ಬೆಲೆಯನ್ನು ದೇವರು ಸ್ಯಾಂಕ್ಷನ್ ಮಾಡಿ ಆಗ್ತದೆ. ಇದು ವಿಶೇಷ. ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೆ ಮಹತೋಭಯ, ದೇವರ ಸೇವೆ ಅತಿ ಕಮ್ಮಿ ಮಾಡಿದರೂ ಸಾಕಂತೆ, ನಮ್ಮನ್ನು ಉನ್ನತ ಮಟ್ಟದ ಆಪತ್ತಿನಿಂದ ದೇವರು ರಕ್ಷಣೆ ಮಾಡುತ್ತಾನೆ. ಖಾಲಿ ನಾಮಸ್ಮರಣೆ, ಖಾಲಿ ಶ್ಲೋಕ ಹೇಳೋದು ತಿಳ್ಕೊಳ್ಬೇಡಿ, ಬದುಕಿನ ಮಹಾಮಂತ್ರದು ಬಹಳ ದೊಡ್ಡದಾಗಿರತಕ್ಕಂಥ ಕವಾಟದ ಉದ್ಘಾಟನೆ ಅದು, ಅತ್ಯಂತ ಎತ್ತರದ, ಎಂತೋ ದೊಡ್ಡ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ, ಅನೋಖ್ಯವಾಗಿ ಗೊತ್ತಿಲ್ಲದೇ ಇರಬಹುದು. ಇಂತಹ ದೊಡ್ಡ ವಿಷಯ ಅಲ್ಲಿರುವುದರಿಂದ ಭಾರಿ ಖುಷಿಯಾಯಿತು. ಕೃಷ್ಣ ನಿನ್ನ ಪೂಜೆ ಮಾಡ್ತ, ನನ್ನ ಪೂಜೆ ಮಾಡಿದರೆ ಏನಾಗ್ತದಯ್ಯ ದೊಡ್ಡ ಸಂಗತಿಯನ್ನು ಕೇಳಿದರೆ. ಅದಕ್ಕೆ ನಾರದರು ಮುಂದಿನ ಇತಿಹಾಸವನ್ನು ತೇರಿತಾರೆ. ನೋಡಯ್ಯ, ತಸ್ಮಿನ್ ದೇವಕ್ರತುವರೇ, ಭಾಳ ದೊಡ್ಡದಾಗಿರತಕ್ಕ ಯಜ್ಞ ಅದು ದೇವಕ್ರತು ಅಂತ ಕರೆದ, ದೇವ ಅಂತ ಕರೀತಾರೆ, ಕ್ರತುವರೇ ಆಗುವ ಅರ್ಥ ಆಗುವುದು, ದೊಡ್ಡ ಯಜ್ಞ ಅದು ದೇವಕ್ರತು, ಅದು ದೇವರನ್ನು ಪೂಜಿಸುವ ಯಜ್ಞ, ಬಹಳ ದೊಡ್ಡದಾಗಿರತಕ್ಕ ಯಜ್ಞ. ಅದರಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಬರ್ತಾರೆ. ಭವಂತಂ ವೈ ಸುರಾದಯ ದಿದೃಕ್ಷವಾ ಸಮೇಷ್ಯಂತಿ, ನಿನ್ನನ್ನು ನೋಡಲಿಕ್ಕೆ ದೇವತೆಗಳು ಓಡಿ ಬರ್ತಾರೆ. ದೊಡ್ಡ ಯಾಗದಲ್ಲಿ ದೊಡ್ಡ ಮಟ್ಟಿನ ಪೂಜೆ ಆಗುವಾಗ ದೇವರನ್ನು ನೋಡಬೇಕು ಅಂತ, ಅದಕ್ಕೆ ಇನ್ವಿಟೇಷನ್ ಎಲ್ಲ ಬೇಡ, ಆಗ್ತದೆ ಅಂದರೆ ಆಯಿತು. ಇಲ್ಲಿ ಸಭೆ ನಡೀತದೆ, ಪ್ರವಚನ ಆಗುತ್ತೆ, ದೇವರ ಸುದ್ದಿ ಕೇಳ್ತದೆ ಅಂದಾಗ ಬಕ್ರೆಯಿಂದ ಬರಲಿಲ್ವೋ ಇಲ್ಲಿ ಅವರು? ಹಾಗೆ ಸಿಗುತ್ತೆ ಅಂದಾಗ ಸಿಕ್ಕಿತೋ ಇಲ್ಲೋ ಪರಮಾನ್ನ ಅಂತ ಹೇಳಿ ಕೂತು ಬಿಡ್ತಾರೆ. ಅದೇ ರೀತಿಯಾಗಿ ಅಂದರೆ, ಎಲ್ಲಿ ನಮಗೆ ಜಾಗ ಇತ್ತೋ ದೇವರು ಎಳ್ಕೊಂಡು ಬರ್ತಾರೆ, ಆಗ ಸಿಕ್ಕಿಸ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಬಹಳ ಸುಂದರವಾಗಿರುತ್ತೆ. ಅದಕ್ಕೆ ಸುರಾದಯ ಸಮೇಶ್ಯಂತೆ ಅಂದರೆ, ದೇವತೆಗಳೇ ಬಂದು, ನಾವು ತಿಳ್ಕೊಳ್ಳೋದು ಕುರ್ಚಿ ಖಾಲಿ ಇರುತ್ತೆ, ಜನ ಕಮ್ಮಿ ಆಗತ್ತೆ ಅಂತ. ನಾನು ಕೇಳುವುದೇ ಇಲ್ಲ ಎಷ್ಟು ಜನ ಬರ್ತಾರೆ, ನನಗೆ ಸಂಬಂಧವೇ ಇಲ್ಲ. ಯಾಕೆಂದರೆ ನಾನು ದೇವರ ಸೇವೆ ಮಾಡಬೇಕು ಅಂತ ಮಾತ್ರ ಹೊರಡು, ನನ್ನ ಕ್ರಮವೇ ಹಾಗೆ, ಅದರಾಚೆಗೆ ನೋಡೋ ಕ್ರಮವೇ ಇಲ್ಲ. ಅದನ್ನು ಖಂಡಿತವಾಗಿಯೂ ಖಾಲಿ ಕುರ್ಚಿಗಳಲ್ಲಿ ಋಷಿಗಳು ಕೂತಿರ್ತಾರೆ, ದೇವರ ಪರಿವಾರದವರು ಕೂತಿರ್ತಾರೆ, ನಮಗೇನು ಗೊತ್ತಿರುತ್ತದೆ?
ನಮಗೇನು ಗೊತ್ತಿರೋದಿಲ್ಲ. ಅದರಿಂದ ಸಮೇಶ್ಯಂದಿ ಸುರಾದಯ ರಾಜಾನಷ್ಟೇ ಯಶಸ್ವಿನ ಬರ್ತಾರೆ, ರಾಜರು ಬರ್ತಾರೆ ನೋಡಬೇಕು ಅಂತ. ಯಾರು ಒಳ್ಳೆಯವರು ಯಶಸ್ವಿನ ಅಂತ ಕೀರ್ತಿಶಾಲಿಗಳು, ಕೃಷ್ಣನ ಬಗ್ಗೆ ಎಚ್ಚರ ಉಳ್ಳವರು, ರಾಜರು ಅಲ್ಲಿಗೆ ಬರ್ತಾರೆ, ದೇವತೆಗಳು ಅಲ್ಲಿ ಬರ್ತಾರೆ, ಎಲ್ಲರೂ ಬಂದು ನೋಡಲಿಕ್ಕೆ ಬರ್ತಾರೆ. ದೇವರ ವಿಷಯ ಏನು ಹೇಳುವ ಅಂತಾನೆ, ಶ್ರವಣಾತ್ ಕೀರ್ತನಾತ್ ಧ್ಯಾನಾತ್ ಪೂಯಂತೆ ಅಂತ್ಯಾವಸಾಯಿನಃ ತವ ಬ್ರಹ್ಮಮಯಸ್ಯೇಷ ಕಿಮು ತ ಈಕ್ಷಾ ಅಭಿಮರ್ಷಿನ. ನಿನ್ನ ಬಗ್ಗೆ ಕೇಳಿದವರೇ ಉದ್ಧಾರ ಆಗ್ತಾರೆ, ನಿನ್ನ ಬಗ್ಗೆ ಮಂತ್ರ ಹೇಳಿದವರೇ ಸದ್ಗತಿಯನ್ನು ಪಡಿತಾರೆ, ದೊಡ್ಡ ಸಂಪತ್ತನ್ನು ಪಡಿತಾರೆ. ನಿನ್ನ ಬಗ್ಗೆ ಯೋಚನೆ ಮಾಡಿದವರಿಗೇನೆ ಸಾಕಾಗತ್ತೆ ಬದುಕಿನಲ್ಲಿ ಬೇಕಾದಷ್ಟು ಸಮಸ್ಯೆ ನಿವೃತ್ತಿ. ಹಾಗಿರುವಾಗ ನಿನ್ನನ್ನು ಕಾಣ್ತಾರೆ ಅಂದರೆ ಎಂತ ಹೇಳುವುದು ಅಂತಾನೆ ನಾರದರು. ಇದು ನಾರದರ ಮಾತು, ರೈಟ್, ತುಂಬ ಭಾರಭೂತವಾದದ್ದು. ಇನ್ನೂ ಆಗುವ ಮುಂಚೆ ಮಾತಾಡಿದ್ದು, ಎಲ್ಲಿ ಹೋದಲ್ಲೆಲ್ಲ ನಾರದರ ಮಾತು ತುಂಬ ಸುಂದರವಾಗಿರುತ್ತೆ, ಅಧ್ಯಾತ್ಮದ ಪರಿಚಯವನ್ನು ತುಂಬ ಗಡದ್ದಾಗಿ ಹೇಳುತ್ತೆ. ಶ್ರವಣಾತ್ ಕೀರ್ತನಾತ್ ಧ್ಯಾನಾತ್, ದೇವರ ಬಗ್ಗೆ ನಾವೇನು ಮಾಡಬೇಕು ಅಂತ ಹೇಳ್ತದೆ, ಕೇಳಬೇಕು ಕೇಳಬೇಕು. ಹೇಗಿರ್ತದೆ ಅದೇ ಕೇಳಬೇಕು ಅಂದಿರ್ತದೆ ಅಷ್ಟೇ, ಟೈಮ್ ಪಾಸ್ ಅಂತ. ಸಂಜೆ ಹೊತ್ತಿನಲ್ಲಿ ಮಾರೇರೆ ಮನೆಯಲ್ಲೆಲ್ಲ ಈ ಮೊಮ್ಮಕ್ಕಳು ಈ ರಜೆ ಎಲ್ಲ ಗಲಾಟೆ ಉಪಯೋಗ ಆಗುವುದಿಲ್ಲ. ದೇವಸ್ಥಾನದ ಪ್ರವಚನ ಬಂದು ಕೂತ್ಕೊಳ್ಳೋದು ಅದು ಪ್ರಯೋಜನ ಇಲ್ಲ, ಅದು ಪ್ರಯೋಜನ ಇಲ್ಲ. ಇಲ್ಲಿ ಒಂದು ನಿದ್ದೆ ಮಾಡಲಿಕ್ಕೆ ಒಂದು ಜಾಗ ಆಗುತ್ತೆ, ಆರಾಮಾಗುತ್ತೆ, ನೆಮ್ಮದಿ ಆಗುತ್ತೆ. ಕೊನೆಗೆ ಕೆಲವರು ಹೇಳುತ್ತಾರೆ ಅದು ಪ್ರವಚನ ಮುಗ್ದಾಗ ಪಂಚಗಜ್ಜಾಯ ಸಿಗ್ತದೆ, ಅದು ಕರ್ಮ ಪ್ರಯೋಜನ ಇಲ್ಲ. ಏನು ಲಾಭ ಕೇಳಿದರೆ, ಪಂಚಗಜ್ಜಾಯ ಕೊಟ್ಟರು ಕೂಸಂಬರಿ ಕೊಟ್ಟರು ಅದೆಲ್ಲ ಲಾಭ, ಅದಕ್ಕೆ ಬರೋದಲ್ಲ. ಕೇಳಬೇಕು, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು, ಇದು ಮುಖ್ಯ. ಕೀರ್ತನಾತ್ ನೀವೇನು ಕೇಳಿದ್ದೀರಿ ಅದನ್ನು ಹೇಳಿ ಮಕ್ಕಳಿಗೆ, ಅದನ್ನು ನಿಮ್ಮ ಭಾಷೆಯಲ್ಲಿ ತಿಳಿಸಿಕೊಡಿ, ಅದನ್ನು ಅರ್ಥ ಮಾಡಿಸಿ ಅವರಿಗೆ. ಆಗ ಖಂಡಿತವಾಗಿಯೂ ಕೃಷ್ಣನ ಪ್ರಜ್ಞೆ ಜಾಗೃತವಾಗುತ್ತೆ, ಪ್ರಸಾರಕ್ಕೆ ಬೀಳ್ತದೆ. ಅದರಿಂದ ಶ್ರವಣಾತ್ ಕೀರ್ತನಾತ್ ಧ್ಯಾನಾತ್ ಮತ್ತೆ ನೆನಪಿಟ್ಟುಕೊಳ್ಳಿ, ಆ ವಿಷಯ ಹೇಳಿದಾಗಿ ಚಿಂತನೆ ಮಾಡಿ ಅನುಸಂಧಾನಕ್ಕೆ ತನ್ನಿ. ಅದರಿಂದ ಖಂಡಿತವಾಗಿ ಯಾರು ಪೂಯಂತೆ ಅಂತ್ಯಾವಸಾಯಿನಃ, ತುತ್ತ ತುದಿಯಲ್ಲಿ ಆಚೆ ಕೂತವನಿಗೂ ಎಚ್ಚರ ಆಗುತ್ತೆ ಅಂತಾರೆ. ಯಾವುದನ್ನು ಇವತ್ತು ದೊಡ್ಡ ಗಲಾಟೆಯಾಗಿ ಮಾಧ್ವ ಸಂಪ್ರದಾಯದಲ್ಲಿ, ಅಲ್ಲದಿದ್ದರೂ ಕೃಷ್ಣನ ನಿಯಮದಲ್ಲಿ ಯಾರಿಗೂ ಮೋಕ್ಷ ಇಲ್ಲ, ಕೇವಲ ಬ್ರಾಹ್ಮಣರಿಗೆ, ಅದರಲ್ಲಿಯೂ ತತ್ವಜ್ಞಾನಿಗೆ ಅರ್ಥ ಹೇಳಬೇಡಿ ಹಾಗೆ ಅಂದ. ಸ್ತ್ರೀಯೋ ವೈಶ್ಯಾಹ ತಥಾ ಶೂದ್ರಾಹ ಎಲ್ಲರೂ ನನ್ನ ಬಳಿಗೆ ಬರ್ತಾರೆ ಅಂದ. ಯಾರು ನಾನೇ ದೇವರು ಅಂತ ಬೊಗಳೆ ಹೊಡ್ಕೊಳ್ತಾನೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ಸುಗಿ, ಅವರು ಮಾಮ ಪ್ರಾಪ್ಯವತ್ತು ಕೌಂತಯ್ಯ ತಥೋಯ ಅಂತ ಯದಮಾಂಗತಿ ಮಂದ ಕೃಷ್ಣ. ಕ್ಲೀನಾಗಿ ನೋಡಿಕೊಳ್ಳಿ, ಗೀತೆಯ ಯಾವ ಟ್ರಾನ್ಸ್ಲೇಷನ್ ಓದಿಕೊಳ್ಳಿ, ಇದಕ್ಕೇನು ತಪ್ಪಿಲ್ಲ ಅಲ್ಲಿ. ಯಾರು ನಾನೇ ದೇವರು ಅಂತ ಹೇಳಿಕೊಂಡು ಬೊಗಳೆ ಬಿಟ್ಟು ಈ ಜಗತ್ತನ್ನೇ ಹಾಳು ಮಾಡಲಿಕ್ಕೆ ಹೊರಡ್ತಾನೆ, ಜಗತ್ತಃ ಕ್ಷಯಾಯ ರಥ ಅಂತಾನೆ ಅವನು, ಅಂಥವರು ಯಾವ ಕಾಲದಲ್ಲಿಯೂ ನನ್ನ ಬಳಿಗೆ ಬರುವುದಿಲ್ಲ, ಕೆಟ್ಟ ಗತಿಯನ್ನು ಪಡಿತಾರೆ, ಎಂದೂ ಉದ್ಧಾರ ಆಗುವುದಿಲ್ಲ ಅಂತ ಕೃಷ್ಣ ಬೈದಿದ್ದಾನೆ. ಆದ್ದರಿಂದ ಎಲ್ಲ ಸ್ತ್ರೀಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ, ಯಾವ ಕರ್ಮದಲ್ಲಿ ರತರಾದವರಿಗೂ, ಭಗವತ್ ಪ್ರಜ್ಞೆ ಉಳ್ಳವರಿಗೆ ಖಂಡಿತ ದೇವರ ಲೋಕದಲ್ಲಿ ಜಾಗ ಇದೆ, ಬರಲಿಕ್ಕೆ ಅವಕಾಶ ಇದೆ ಅಂತ ಕೃಷ್ಣ ಹೇಳಿದವ. ಇದನ್ನು ನಾರದರು ಗ್ಯಾರಂಟಿ ಮಾಡ್ತಾರೆ. ಶ್ರವಣಾತ್ ಕೀರ್ತನಾತ್ ಧ್ಯಾನಾತ್ ಕೇಳಿ ಹೇಳಿ ಚಿಂತನೆ ಮಾಡಿದ್ದರಿಂದಲೇ ಎಲ್ಲರೂ ದೇವರ ಬಳಿಗೆ ಸಾರುವಾಗ ಅವನನ್ನು ಕಾಣ್ತಾರೆ, ಕಣ್ತುಂಬ ಪ್ರತ್ಯಕ್ಷ ಮಾಡಿಕೊಡುತ್ತಾರೆ, ಹೆಮ್ಮೆ ಪಡ್ತಾರೆ ಅಂದರೆ ಅಂಥವರ ಗತಿ ಅಂತ ಹೇಳೋದು ಕೇಳಿದ್ರು. ಕೃಷ್ಣನನ್ನು ನೋಡ್ತಾರೆ, ನೋಡಲಿಕ್ಕೆ ಬೇಕು ಅಂತ ಬಡುದು ಯಾಕೆ ಹೇಳಿದ್ರು ಇದಕ್ಕೆ ಅಂತ. ತವ ಬ್ರಹ್ಮಮಯಸ್ಯೇಷ, ನೋಡಿ ನೀನೇ ಬ್ರಹ್ಮ, ನೀನೇ ಈಶ, ನೀನೇ ಸ್ವ, ಮತ್ತೊಂದು ಬ್ರಹ್ಮ ಬೇರೆ ಇಲ್ಲ. ಕೃಷ್ಣ ಇದು ಬೇರೆ, ಇದು ಅವತಾರ ಪುರುಷ, ಮೂಲ ಬ್ರಹ್ಮ ಬೇರೆ ಹೇಳಬೇಡಿ. ತವ ಬ್ರಹ್ಮಮಯಸ್ಯೇಷ ಅಂತ ನಾರದರು. ಹೆಚ್ಚಿನವರಿಗೆಲ್ಲ ಉಂಟು ಅದು ಪ್ರತ್ಯಕ್ಷ ಆಗುವುದು, ಬ್ರಹ್ಮ ಪ್ರತ್ಯಕ್ಷ, ಬ್ರಹ್ಮ ಸಾಕ್ಷಾತ್ಕಾರ ಅಂತ ಇರುವುದು, ಅದಾದರೆ ಮಾತ್ರ ಮೋಕ್ಷ. ಅದಕ್ಕೆ ನಾರದ ಹೇಳ್ತಾರೆ, ಅಯ್ಯ ನೀನೇ ಬ್ರಹ್ಮ ಅಲ್ಲದ ಇನ್ಯಾರಯ್ಯ, ಪರಮಬ್ರಹ್ಮ ನೀನೇ. ತವ ಬ್ರಹ್ಮಮಯಸ್ಯೇಷ, ಸರ್ವ ಬ್ರಹ್ಮಮಯನಾದ, ಸರ್ವ ವೇದಮಯನಾದ ಭಗವಂತ ನೀನು ಇರುವಾಗ ನಿನ್ನನ್ನು ಕಂಡ ನಂತರ ಉದ್ಧಾರ ಆಗ್ತಾರೆ ಅಂತ ಏನು ಹೇಳು. ಅದಕ್ಕೋಸ್ಕರ ಕಾಣಲಿ, ಕೇಳಿದವರಿಗೆ ಮೋಕ್ಷ ಇರುವಾಗ ಕಂಡವರಿಗೆ ಹೇಳುವುದೇನಂದ. ಅದಕ್ಕೋಸ್ಕರ ಕಾಣಲಿಕ್ಕೆ ಓಡಿ ಬರ್ತಾರೆ, ದೌಡಾಯಿಸ್ತಾರೆ, ಕೃಷ್ಣ ನೀನು ಒಪ್ಪಬೇಕು. ಶ್ರೀಕೃಷ್ಣಾರ್ಪಣಮಸ್ತು.